ದೇವ್ ನಮ್ದಲು ನಮ್ಮ ರಕ್ಷಕನು ಒಡೆಯನಾಗಿರಂತ ಯೇಸು ಕೃಷ್ಣ ನಾಮದಲು ವಂದನೆಗಳು ಸಲ್ಸೋನಾಗಿದ್ದೀನಿ ದೇವರ ಒಂದು ಪ್ರೀತಿ ದೇವರೊಂದು ಕಣಿಕರದಿಂದ ಈ ದಿನ ನಿಮ್ಮ ಅನೇಕ ವಾಕ್ಯಗಳನ್ನ ಹಂಚ್ಕೊಳ್ಳೋಕೆ ದೇವ್ರು ಕೊಟ್ಟಂತ ಮಹಾ ಕೃಪೆಗಾಗಿ ದೇವರಿಗೆ ತುಂಬಾ ಕೃತ ಸ್ತೋತ್ರ ಉಳ್ಳನಾಗಿದ್ದೀನಿ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ ಸಭಿಕರು ಎಲ್ಲರೂ ಆ ಎಲ್ಲ ಊಟ ಮಾಡಿ ತುಂಬಾ ಟಯರ್ಡ್ ಆಗಿದ್ದೀರಾ ಸೈಂದ ಎಲ್ಲ ನಿದ್ದೆ ಬರೋ ಸಮಯ ಅದರ ಅದಿಂದ ಆದಷ್ಟು ನಾವು ಜಯ ಸದಿಕ್ಕೆ ಏನ್ ಮಾಡೋಣ ಪ್ರಯತ್ನ ಮಾಡೋಣ ಯಾಕಂದರೆ ನಮ್ಮ ಕರ್ತನ ಹೇಳಿರಂತ ರೀತಿಯಲ್ಲಿ ಯಾರು ನಾನು ಜಯ ಹೊಂದಿದಂಥ ರೀತಿಯಲ್ಲಿ ಜಯವಂತಾರೋ ಅವ್ರಿಗೆ ತಂದೆ ಸಿಂಹಾಸನ ಕೂತ್ಕೊಳ್ಳೋಕೆ ಏನ್ ಮಾಡ್ತೀನಿ ಅವಕಾಶ ಕೊಡ್ತೀನಿ ಅಂತ ಹೇಳೋ ರೀತಿಯಲ್ಲಿ ನಾವು ಅದನ್ನ ನಾವು ಖಂಡಿತವಾಗ ಜಯಸ್ರಿ ಅಂತ ನಾವು ಏನ್ ಮಾಡೋಣ ನಾವು ಅದನ್ನ ಸಾಧಿಸ್ ನೋಡ್ಸೋಣ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋದರಿಗಳೇ ಎಲ್ಲ ಒಂದು ಸಹೋದರ ಸೋದರಿಗಳ ಒಂದು ಪ್ರೀತಿ ನಿಮ್ಮಲ್ಲಿ ಹಂಚ್ಕೊಂಡಾಗಿದ್ದೀನಿ ಮುಖ್ಯವಾಗಿ ಅನೇಕ ಒಂದು ಸಹೋದರಗಳು ಆನ್ಲೈನ್ ಜಾಯ್ನ್ ಆಗಿದ್ದಾರೆ ಆಮೇಲೆ ನಮ್ಮ ಕೊಯಂಬತ್ತೂರಿಗೆ ಸೇರಿದಂತ ಸೋದರಂಥ ಡೈಸನ್ ಅವರು ಕೂಡ ತಮ್ಮ ಪ್ರೀತಿಗಳನ್ನ ತಮ್ಗೆ ಹಂಚ್ಕೊಂಡವರಾಗಿದ್ದಾರೆ ಅಲ್ಲಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಇವಾಗ ಓದಿರಂತ ಆಧಾರ ವಚನದಲ್ಲಿ ಕೀರ್ತನೆಗಳಲ್ಲಿ ತಾವಿದ್ನ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ದೇವರ ಒಂದು ಏನ್ರಿ ನೀತಿ ನಿಬಂಧನೆಗಳ ಬಗ್ಗೆ ದೇವರ ಒಂದು ನ್ಯಾಯ ಪ್ರಮಾಣದ ಬಗ್ಗೆ ಅಲ್ಲಿ ಏನಾಗಿದೆ ಅದು ತುಂಬಾ ಶ್ರೇಷ್ಠವಾಗಿದೆ ತುಂಬಾ ಶುದ್ಧವಾಗಿದೆ ಅಂತ ಏನ್ ಮಾಡ್ತಾರೆ ಅನೇಕ ಒಂದು ವಾಕ್ಯಗಳನ್ನ ಹೇಳ್ತಾರೆ ಅದ್ರ ಮುಖಾಂತರ ಮನುಷ್ಯ ಏನ್ ಮಾಡ್ತಾನೆ ಎಚ್ಚರಿಕೆನ ಹೊಂದ್ಕೊಂತಾನೆ ಅವನು ನೀತಿ ನ್ಯಾಯಗಳನ್ನ ಅಂದ್ ಕಲ್ತ್ಕೊಂತಾನೆ ಅಂತ ಹೇಳ್ತಾರೆ ಅದನ್ನ ಹೆಂಗೆ ನಾವು ಆಸಕ್ತಿನ ಹುಡುಕ್ಬೇಕು ಅದ್ಗೆ ಹೇಗೆ ನಾವು ಕುತೂಹಲ ಪಡ್ಬೇಕು ಅಂತಂದ್ರೆ ಒಬ್ಬ ಮನುಷ್ಯ ಯಾವ ರೀತಿ ಒಂದು ಚಿಣ್ಣನ ಏನ ಅಮೂಲ್ಯವಾಗಿ ಎಣಿಸ್ತಾನೋ ಆತರ ಏ ಮಾಡ್ಬೇಕಾದ್ ನಾವು ಅಮೂಲ್ಯವಾಗಿ ಎಣಿಸ್ಬೇಕು ಅಂತ ಹೇಳ್ತಾರೆ ಈ ಕಾಲದಲ್ಲಿ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿರಂಗೆ ಚಿಣ್ಣದ ಬೆಲೆ ಏನಾಗಿದೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಅಲ್ರ ಚಿಣ್ಣದ ಬೆಲೆ ಎಲ್ಲ ನಾವ್ ಖಂಡಿತವಾಗಿ ಏನ್ ಮಾಡಕ್ಕಾಗಲ್ಲ ನಾವು ಕೊಂಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ ಅಲ್ದ್ರ ಸೊ ಆ ರೀತಿ ಅದಕ್ಕಿಂತ ಅಮೂಲ್ಯವಾದದ್ದು ಏನ್ರೀ ದೇವ್ರ ಒಂದು ಮಾತು ಅಂತ ಹೇಳ್ತಾರಲ್ಲ ಅದಕ್ಕೆ ತುಂಬಾ ಮುಖ್ಯತ್ವ ಏನ್ ಮಾಡ್ಬೇಕು ನಾವು ನಾವು ಕೊಡ್ಬೇಕು ಅಂತ ಹೇಳ್ತಾರಲ್ಲ ಸೊ ಅದಿಂದ ನಾವೇನ್ ಮಾಡೋಣ ಅಂದ್ರೆ ಇವತ್ತು ಆ ಸಮಯದಲ್ಲಿ ದಾವಿದಿನು ಅಂದ್ರ ತನ್ನ ಸಾಯದಕ್ಕಿಂತ ಮುಂಚೆ ತನ್ನ ಮಗನಾಗಿರಂತ ಸೋಲೋಮನ್ನ ಕರೆದಿ ಅವನು ಕೊಟ್ಟಿರಂತ ಒಂದು ಮುಖ್ಯವಾಗಿರಂತ ಅಡ್ವೈಸ್ ನಾವೇನ್ ಮಾಡೋಣ ನಾವು ನೋಡೋಣ ಅಂದ್ರ ಈ ಅಡ್ವೈಸ್ ಅಲ್ಲಿ ನಮಗೇನ್ ಪಾಠ ಇದೆ ಅಂತ ನಾವೇನ್ ಮಾಡೋಣ ನೋಡೋಣ ಅದರ ಅದರಿಂದ ದಯವಿಟ್ಟು ಎಲ್ಲರೂ ಗಮನ ಇಟ್ಟಿ ತಮ್ಮ ಬೈಬಲ್ಗಳನ್ನ ತೆಗೆದಿ ಏನ್ ಮಾಡ್ರಿ ನೀವು ನೀ ವಾಕ್ಯಗಳನ್ನ ನೀವು ಕೇಳಿ ಇದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದರ ಸರಿ ನೋಡ್ಬೇಕ್ರೆ ಒಂದನೇ ಅರಸು ಎರಡನೇ ಅಧ್ಯಾಯದಲ್ಲಿ ಇದೇನಾಗ್ತದೆ ದಾವಿದನು ತನ್ನ ಮಗನ್ಗೆ ಹೇಳಂತ ಮಾತುಗಳನ್ನ ನಾವು ಗಮನ ಓದಿಂತೀನಿ ಒಂದನೇ ಅರಸು ಎರಡನೇ ಅಧ್ಯಾಯ ವಾಕ್ಯ ಒಂದು ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸಲೋಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ ನೋಡ್ರ ದಾವಿದನು ಏನ್ರಿ ಅವನ ಸಾಯ ಸಂದರ್ಭದಲ್ಲಿ ಇನ್ನೇನ್ ಸಾಯ್ಬೇಕು ಲಾಸ್ಟ್ ಟೈಮ್ ತನ್ನ ಮಗನ್ ಕಡೆ ಮಾಡ್ತಾನೆ ಲಾಸ್ಟ್ ಅಡ್ವೈಸ್ ಕೊಡ್ತಾನೆ ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪಾ ಈ ಸಬ್ಜೆಕ್ಟ್ ಎಸ್ ಅಂದ್ರೆ ದ ಲಾಸ್ಟ್ ಅಡ್ವೈಸ್ ಆಫ್ ಡೇವಿಡ್ ಟು ಸನ್ ಸೋಲೋಮಾನ್ ಕೊನೆಯದಾಗೆ ಅಂತ ಏನ್ರಿ ಆ ಮಾತುಗಳನ್ನ ಹೇಳ್ತಾನೆ ಅದರ ಸೊ ಏನ್ ಹೇಳ್ತಾನೆ ಓದನ್ ಹೊಣಿ ಎರಡನೇ ವಾಕ್ಯ ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು ನೀವು ಧೈರ್ಯದಿಂದಿರು ಪೌರುಷ್ಯವನ್ನು ತೋರಿಸು ದೇವಾದ ಹೋವನ ಕಟ್ಟಳೆಯನ್ನು ಕೈಗೊಂಡು ಆತನ ಮಾರ್ಗದಲ್ಲೇ ನಡೆದು ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು ಕೊಟ್ಟಂತ ಆಜ್ಞಾ ವಿಧಿಗಳನ್ನು ನ್ಯಾಯ ನಿಬಂಧನೆಗಳನ್ನ ನೀನು ಪಾಲಿಸು ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರೂ ಕೃತಾರ್ಥನಾಗುವಿ ನೋಡ್ರ ಈ ತರ ನೀನು ದೇವರ ವಾಕ್ಯಕ್ಕೆ ನೀನು ಅಂತಂದ್ರೆ ಎಲ್ಲೋಕ್ಕೆ ಏನಾಗ್ತದೆ ನೀನು ಮತ್ತು ನಿನ್ನ ಸಂತಾನದವರು ನಂಬಿಗಸ್ತರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿರುವುದಾದರೆ ಅವರು ತಪ್ಪದೆ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ತಾನು ನನಗೆ ಮಾಡಿದ ವಾಗ್ದಾನವನ್ನು ಸ್ಥಿರಪಡಿಸುವನು ನೋಡ್ರ ಅದಕ್ಕೆ ಹೇಳ್ತಾರೆ ನಿನ್ನ ಮಕ್ಕಳು ನಾನ್ ಕೊಟ್ಟಿರಂತ ಒಂದು ವಾಕ್ಯಗಳು ದೇವರ ಒಂದು ಮೋಸ ಮುಖಾಂತರ ಕೊಟ್ಟಂತ ಮಾತುಗಳನ್ನ ಆ ನಿಬಂಧನೆಗಳನ್ನ ತುಂಬಾ ಎಚ್ಚರಿಕೆಯನ್ನು ಕೈಗೊಂಡು ನೋಡ್ದ ಅಂತಂದ್ರೆ ಏನಾಗ್ತಾರೆ ದೇವರು ಅವ್ರ ಆಶೀರ್ವಾದ ಇರ್ತಾರೆ ಅವ್ರ ರಾಜ್ಯ ಎಂದೆಂದಿಗೂ ಏನಾಗಿರ್ತಾರೆ ಸ್ಥಿರವಾಗಿರ್ತಾರೆ ಅಂತ ಏನ್ ಮಾಡ್ತಾರೆ ಅಂತಂದ್ರೆ ದಾವಿದ್ ಏನ್ ಮಾಡ್ತಾನೆ ಅಲ್ಲಿ ಸೋಲಮಾನ್ ಹೇಳ್ತಾರೆ ಹೇಳ್ಬಿಟ್ ನೋಡ್ರಿ ಒಂದು ತುಂಬಾ ಮುಖ್ಯವಾಗಿರಂತ ಒಂದು ಮಾತು ಹೇಳ್ತಾನೆ ಏನದು ಆರ್ನೇ ವಾಕ್ಯ ಓದಿಂತೀನಿ ಐದು ಮತ್ತೆ ಆರನೇ ವಾಕ್ಯ ಆ ಶರುಳ ಮಗನಾದ ಯೋವಾಬನು ಮಾಡಿರುವುದನ್ನು ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋ ಮ್ಯಾಟ್ರ್ ಹೇಳ್ತಾರೆ ಇಷ್ಟೆಲ್ಲಾ ಏನ್ ಬಿಡ್ತಾರೆ ದೇವ್ರವಾಕ್ಯಗಳು ವಿಧೇನಾಗಿರೋ ಆ ನಿಬಂಧನೆಗಳನ್ನ ಕೈಗೊಂಡು ನಡಿ ಅಂತೆಲ್ಲ ಹೇಳಿದ್ಮೇಲೆ ಇವಾಗ ತುಂಬಾ ಇಂಪಾರ್ಟೆಂಟ್ ಅಂತ ಮ್ಯಾಟ್ರ ಬರ್ತಾರೆ ದಾವಿದು ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಏನ್ ಹೇಳ್ತಾರೆ ಅಂತಂದ್ರೆ ಏನು ಮಗನಾದ ಯೋವಾಬನು ನನಗೆ ಮಾಡಿರುವುದನ್ನು ಯೋವಾಬನು ಮಾಡಿದ್ ನೆನ್ ಮಾಡಕ್ ಹೋಗ್ಬೇಡ ನೀನು ಹ ಮರಿಬೇಡ್ರಾ ಏನ್ ಹೇಳ್ತಂದ್ರೆ ಇಷ್ಟೊಂದೆಲ್ಲ ಹೇಳ್ಬಿಟ್ಟು ಯೋವಾಬ್ಬನ್ ಮಾತ್ರ ಏನ್ ಮಾಡೈಫಲ್ಲಿ ನೀನು ಮರಿಬೇಡ ಅವ್ನು ಮಾಡಿದ ನೆನ್ಸ್ಕೊ ಅಂತ ಹೇಳ್ತಾರೆ ಓದಿ ಇಸ್ರಾಯೇಲ್ ಸೇನಾಪತಿಗಳಾದ ನೇರ ನಮಗ ಅಬ್ನೇರನನ್ನು ಎತೇರ ನಮಗ ಅಮಾಸನನ್ನು ಕೊಂದು ಹಾಕಿದನು ನೋಡ್ರಾ ಅವನು ಮಾತ್ರ ಏನ್ ಮಾಡ ಬಂದಿದ ನೀ ಮರಿಬೇಡ ಯಾಕಂತಂದ್ರೆ ಅವನು ಏನಪ್ಪಾ ಮಾಡಿದ ಅಂದ್ರೆ ಇಬ್ರು ಜನ ಏನ್ ಮಾಡಿದಾನೆ ಅವನು ಕೊಂದಾಕಿದಾನೆ ಯಾರನ್ನ ಕೊಂದಾಕಿದಾನೆ ಅಬ್ನೇರನ್ನ ಕೊಂದಾಕಿದಾನೆ ಆಮೇಲೆ ಅಮಾಸನ್ನ ಏನ್ ಮಾಡಿದಾನೆ ಅವನು ಕೊಂದಾಕಿದಾನೆ ಅದರಿಂದ ಅವನು ಮಾತ್ರ ಏನ್ ಮಾಡ್ಬೇಡ ನೀನು ಮರಿಲೇ ಬೇಡ ಅಂತ ಹೇಳ್ತಾರೆ ನೆಕ್ಸ್ಟ್ ಹ ಯುದ್ಧ ಕಾಲದಲ್ಲಿಯೋ ಎಂಬಂತೆ ಸಮಾಧಾನ ಕಾಲದಲ್ಲಿಯೂ ರಕ್ತ ಸುರಿಸಿ ಅದನ್ನು ತನ್ನ ನಡುಕಟ್ಟಿಗೂ ಪಾದರಕ್ಷಿಗಳಿಗೂ ಹಚ್ಚಿಕೊಂಡನು ನೋಡ್ರ ಸರಿ ಏನಪ್ಪಾ ಮಾಡ್ಬಿಟ್ಟ ಅವನು ಅದರ ಇವನ್ನ ಸಾಯಿಸ್ ಹಾಕ್ಬಿಟ್ಟ ಅಂತ ಹೇಳ್ತಲ್ಲ ಹೆಂಗ್ ಸಾಯಿಸಿದ ಯಾವ್ ತರ ಸಾಯಿಸದ ಇವನೊಬ್ಬ ಸೇನಾಧಿಪತಿ ಅದ್ರ ಸೇನಾಧಿಪತಿ ಅಂತ ಏನ್ ಮಾಡ್ತಾರೆ ಎಷ್ಟೋ ಜನ ಸಾಯಿಸ್ತಾನೆ ಓಕೆ ಆದ್ರೆ ಇಲ್ಲಿ ಏನ್ ಹೇಳ್ತಾನ ದಾವಿ ಇದು ಇವನ್ ಇಬ್ರು ವ್ಯಕ್ತಿಗಳನ್ನ ಸಾಯಿಸಿದಾನೆ ಅದರಿಂದ ಯಾವ ಒಬ್ಬನ್ ಮಾತ್ರ ನೀನ್ ಮಾಡ್ಬಿಡ ನೀನು ನೀನ್ ಶಮಿಸ್ಲೇ ಬೇಡ ಅಂತ ಏನ್ ಮಾಡ್ತಾನೆ ವಾರ್ನಿಂಗ್ ಕೊಡ್ತಾನೆ ಏನಂತ ಹೇಳ್ತಾನೆ ಅಂತಂದ್ರೆ ಅವನು ಯಾವತರ ಸಾಯಿಸಿದ್ದಾನೆ ಅಂತಂದ್ರೆ ಯುದ್ಧ ಕಾಲದಲ್ಲಿ ಎಂಬಂತೆಯೋ ಏನ್ ಮಾಡಂತಾರೆ ಸಮಾಧಾನ ಕಾಲದಲ್ಲಿ ಏನ್ ಅಂತ ಅವನು ರಕ್ತವನ್ನು ಸುರಿಸಿದಾನೆ ಅಂತ ಅಂದ್ರೆ ಸಮಾಧಾನ ಇರುವಂತ ಕಾಲದಲ್ಲಿ ಯುದ್ಧ ಕಾಲದಲ್ಲಿ ಯಾವ ತರ ರಕ್ತ ಸುರಿಸ್ತಾರೋ ಆತರ ಇವನು ಸುರಿಸಿದ ಯೋ ಒಬ್ಬನ್ ಮಾತ್ರ ಏನ್ ಮಾಡ್ಬೇಡ ನೀನು ಶಮಿಸ್ಲೇ ಬೇಡ ಅಂತ ಹೇಳ್ತಾನೆ ನೆಕ್ಸ್ಟ್ ಆಮೇಲೆ ಅವನಿಗೇನು ಮಾಡಬೇಕೆಂಬುದು ಬುದ್ಧಿವಂತನಾದ ನಿನಗೆ ಗೊತ್ತುಂಟಲ್ಲ ನೋಡ್ರ ಅವನಿಗೆ ಏನು ಮಾಡ್ಬೇಕು ಅಂತಂದ್ಬಿಟ್ಟು ಯಾರು ಗೊತ್ತು ನೀನು ಗೊತ್ತಲ್ವಾ ನಿನ್ ಬುದ್ಧಿವಂತನಲ್ವಾ ಅಂತ ಹೇಳ್ತಾರ ಅವನ ಮುದಿ ತಲೆಯು ಸಮಾಧಿಯನ್ನು ಸಮಾಧಾನದಿಂದ ಸೇರದಂತೆ ಮಾಡು ಏನ್ರಿ ನೋಡ್ರಿ ಏನ್ ಏನ್ರಿ ಮುದಿ ತಲೆಯು ಹ ಕರೆಕ್ಟ್ ಆಗಿ ಹೋದಿ ತಲೆಯು ಮುದಿ ಸಮಾಧಿಯನ್ನು ಸಮಾಧಿಯನ್ನು ಸಮಾಧಿಯಿಂದ ಏನ ಸಮಾಧೆ ನೀನ್ ನೋಡ್ಕೋ ಅಂತ ಹೇಳ್ತಾರೆ ಯೋವಾ ಬಂದ್ ಮಾತ್ರ ನಾರ್ಮಲ್ ಆಗಿ ಸಾಯಾದಿಗ್ ಬಿಡ್ಬೇಡ ನೀನ್ ಏನ್ ಮಾಡ ಅವನ್ಗೆ ಸಾಯಿ ಸಾಕು ಅಂತ ಅರ್ಥ ಯಾತಕ್ಕೆ ಯಾತಕಂದ್ರೆ ಇಬ್ರು ಜನ ಏನ್ ಮಾಡಿದಾನ ಅವನು ಅವನು ಕೊಂದಾಕಿದಾನೆ ಅಂತ ಹೇಳ್ತಾನ ಯಾವ ತರ ಅಂದ್ರೆ ಯುದ್ಧ ಕಾಲದಲ್ಲಿ ಯಾವ ತರ ಒಬ್ಬ ವ್ಯಕ್ತಿನ ಸಾಯಿಸ್ತಾರೋ ಅದೇ ತರ ಸಮಾಧಾನ ಕಾಲದಲ್ಲಿ ಇವ್ ಏನ್ ಮಾಡ್ತಾರಂತೆ ಇಬ್ರು ಜನನ ಸಾಯಿಸಿದಾರೆ ಅಂತ ಸರಿ ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾರೆ ನೋಡ್ತೀನಿ ಯಾವ್ದೋ ಹಂಗೆ ವಚನ ಮುಂದೆ ನೆಕ್ಸ್ಟ್ ಆದರೆ ನೀನು ಗಿಲ್ಯಾದ್ಯನಾದ ಎಂಟನೇ ಓದಿ ಬೆನ್ಯಾಮೀನ್ಯನಾದ ಗೇರನ ಮಗನು ಬಹುರೀಂ ಊರಿನವನು ಆದ ಶಿಮ್ಮಿಯು ನಿನ್ನ ಬಳಿಯಲ್ಲಿರುತ್ತಾನಲ್ಲ ನಾನು ಮಹಾ ನೈಮಿಗೆ ಹೋದಾಗ ಅವನು ನನ್ನನ್ನು ಬಹು ಕ್ರೂರವಾಗಿ ಶಪಿಸಿದನು ನೋಡ್ರ ಇವಾಗ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾರಲ್ಲಿ ಯಾರು ವ್ಯಕ್ತಿ ಶೇಮಿ ಅಂದ್ರ ಶೇಮಿ ಏನ್ ಮಾಡ್ತಾನಂತೆ ನಾನು ಅಪ್ಸಲಂ ನನ್ ವಿರುದ್ಧವಾಗಿ ರಾಜ್ಯನ ಎಂದು ಕಸ್ಕೊಂಡಿರ್ಬೇಕಾದ್ರೆ ನಾನು ಎರಡು ಸುಮ್ನ ಬಿಟ್ಟು ಹೋಗ್ತಾ ಇರ್ಬೇಕಾರೆ ಕಣ್ಣೀರ್ ಇಟ್ಕೊಂಡು ಹೇಳಿದ್ರೆ ಪಾದರಕ್ಷೆಯಲ್ಲಿ ಹೋಗ್ತಾ ಇರ್ಬೇಕಾರೆ ಅವಾಗ ನನ್ನನ್ ಬನ್ನಿ ಏನ್ ಮಾಡ್ತಾನೆ ಇವ್ನು ದೂಷಿಸಿದಾನೆ ಕೆಟ್ಟ ಕೆಟ್ಟದಾಗ ಏನ್ ಮಾಡ್ತಾನೆ ಅವನು ದೂಷಿಸ್ತಾನಂತೆ ಅದರಿಂದ ಅವನನ್ ಮಾತ್ರ ಏನ್ ಮಾಡ್ಬೇಡ ನೀನು ನೀನು ಬಿಡ್ಬೇಡ ಅಂತ ಹೇಳ್ತಾನಂದ್ರ ಅದ್ ಹೇಳ್ಬೇಕ್ರೆ ದಾವಿ ಇದ್ದು ತಿರ್ಗಾ ಏನ್ ಮಾಡ್ತಾನೆ ಪಾಪ ಸರ್ಮನೆ ಬರ್ತಾನೆ ಅಪ್ಸರ ಸತ್ತೋಗಿದ್ಮೇಲೆ ಅದರ ಫಸ್ಟ್ ಬನ್ನಿದ ತಕ್ಷಣ ಇವನ ತಮದ ಕೇಳಿದ್ದೆ ಯಾರು ಅಂತಂದ್ರೆ ಈವನ್ನೇನ್ರೀ ಶಮಿ ಕಾಲು ಗಡ್ಡ ಬಿದ್ಬಿಟ್ಟು ಏನ್ ಮಾಡ್ತಾನೆ ಶಮ್ದ ಕೇಳ್ತಾನೆ ದಯವಿಟ್ಟು ನಾನು ಮಾಡಿದ ಏನ್ ಮಾಡಕ್ ಹೋಗ್ಬೇಡ ನೀನ್ ಮನ್ಸಲ್ಲಿ ಹೋಗ್ಬೇಡ ನಾನು ಶಮಸ್ಬಿಡು ಅಂತ ಸರಿ ಏನ್ ಇದು ಆಯ್ತು ನೀನ್ ಕೇಳ್ದಂತ ಏನ್ ಮಾಡ್ತೀನಿ ನಿಂಗೆ ಜೀವದಾನ ಕೊಟ್ಟಿದ್ ಹೇಳ್ತಾರ ಆದ್ರೆ ಅದೇ ಅವನ್ ಮಗನ್ಗೆ ಅಡ್ವೈಸ್ ಕೊಡ್ಬೇಕಾರೆ ಏನ್ ಹೇಳ್ತಾರೆ ಇವ್ನು ಮಾತ್ರ ಏನ್ ಮಾಡ್ಬೇಡ ನೀನ್ ಸುಮ್ನೆ ಆ ಬಿಡ್ಬೇಡ ಏನ್ ಮಾಡ್ಬೇಕಂತ ಮುಂದ್ಕೋತಿ ಹಾ ಅವನಿಗೆ ನನ್ನನ್ನು ಎದುರುಗೊಳ್ಳುವುದಕ್ಕೆ ಯೋರ್ದಾನಿಗೆ ಬಂದಾಗ ನಾನು ಅವನಿಗೆ ನಿನ್ನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದೆನು ನೀನಾದರೂ ಅವನನ್ನು ಶಿಕ್ಷಿಸದೆ ಬಿಡಬೇಡ ನೀನಾದ್ರೂಡ ಶಿಕ್ಷಿಸದೆ ಬಿಡಬೇಡ ನೀನು ಬುದ್ಧಿವಂತನಲ್ಲವೋ ಅವನ ಮುದಿ ತಲೆಯು ರಕ್ತಮಯವಾಗಿ ಸಮಾಧಿ ಸೇರುವಂತೆ ಏನು ಮಾಡಬೇಕೆಂಬುದು ನಿನಗೆ ಗೊತ್ತಿರುವುದು ಎಂಬುದೇ ನೋಡ್ರ ಅವನು ಮುದಿ ತಲೆ ಹೆಂಗ್ ಸೇರ್ಬೇಕ ಸಮಾಧಿಗೆ ರಕ್ತಮಯವಾಗಿ ಸಾಗಿಬೇಕಂತೆ ರಕ್ತಮಯವಾಗಿ ಸಮಾಧಿಗೆ ಸೇರ್ಬೇಕಂತ ಅಂದ್ರೆ ನಾರ್ಮಲ್ ಆಗಿ ಇವರೆಲ್ಲ ಸಾಯ್ಬಾರ್ದು ಇವ್ರಿಗೆ ಸಾಯ್ ಸಾಕ್ಬೇಕು ಅಂತ ಏನ್ ಮಾಡ್ತಾನೆ ಒಂದು ಜಜ್ಮೆಂಟ್ ಯಾರಪ್ಪ ಕೊಡ್ತಾರೆ ಅಂದ್ರೆ ದಾವಿದ್ ಏನ್ ಮಾಡ್ತಾನೆ ಕೊಡ್ತಾರೆ ಸರಿ ಯಾಕೆ ಯುವ ಒಬ್ಬನ್ ಬಗ್ಗೆ ಇದ್ರೆ ಹೇಳ್ತಾನೆ ಯೋ ಒಬ್ಬ ಯಾರು ಅಂತ ನೋಡ್ಬೇಕಾರೆ ಕರ್ತನ ಪ್ರೀತಿ ಅಂತ ಸೋದರ ಸೋದರಿ ಯುವ ಒಬ್ಬ ಬಂದ್ಬಿಟ್ಟು ದಾವಿದನ ಒಂದು ಸೈನಿಕ ಸೇನಾಧಿಪತಿ ಅದ್ರ ಎರಡನೇ ಪೂರ್ವಕರದ ವೃತ್ತ ಅಂತ ಇಪ್ಪತ್ತೇಳು ಮೂವತ್ನಾಲ್ಕು ದಾವಿದನು ಹ್ಮ್ ಬೆನಾಯನ ಮಗನಾದ ಏಹು ಯಾದವನು ಎಬ್ಯಾಥಾರನು ಐತೋಫೇಲನ ಉತ್ತ ಉತ್ತರಾಧಿಕಾರಿಗಳು ಯೋವಾಬನ ಅರಸನ ಸೇನಾಧಿಪತಿಯು ಯೋವಾಬನು ಅರಸನ ಏನ್ರಿ ಸೇನಾಧಿಪತಿ ಅಂತೆ ಇವನ್ ಯಾರಪ್ಪ ಅಂತ ನೋಡ್ದ ಅಂದ್ರೆ ದಾವಿದನ ತಂಗಿಯ ಮಗ ಅದರಾ ಅಂದ್ರೆ ದಾವಿದ್ ಇವನ್ ಏನಾಗ್ಬೇಕು ಹ ತಂಗಿ ಮಗ ಅಂದ್ರೆ ದಾವಿದ್ ಏನಾಗ್ಬೇಕು ಇವ್ರಿಗೆ ಮಾಮ ಅದರ ಮಾಮ ಸ್ವಂತ ಮಾಮ ಅಲ್ದ್ರ ಇವನು ಏನ್ರಿ ಏನದೆ ಆ ಒಂದು ದಾವಿದನ ಒಂದು ಸೇನೆಗೆ ಒಡೆಯ ಅದು ಮಾತ್ರ ದಾವಿದ್ಗೆ ಎಷ್ಟು ನಂಬಿಕಸ್ತರಾಗಿರ್ತಾನೆ ಅಂತಂದ್ರೆ ಏನ್ರಿ ಅಫ್ಸಲೋಮನು ದಾವಿದ್ನ ಬಿಟ್ಟೋಗಂತ ಸಂದರ್ಭದಲ್ಲಿ ನಂತರ ಒಂದು ಸೋದರನ್ ಸಾಯಿಸಿ ಬಿಡ್ತಾನೆ ಅವಾಗ ದಾವಿದ್ ತುಂಬಾ ಮನ್ಸಲ್ಲಿ ಆಸೆ ಪಡ್ತಾ ಇದ್ದಾನೆ ನಾನು ಅಪ್ಸಲೋಮ್ನ ನೋಡ್ಬೇಕು ನೋಡ್ಬೇಕು ಅಂತ ಅಂತ ಸಂದರ್ಭದಲ್ಲಿ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಅಫ್ಸೊಲಂನ ದಾವಿದ್ ಹತ್ರ ತಂದ್ ಸೇರ್ಸದ್ ಯಾರು ಏನ್ರಿ ಈ ಒಂದು ಯೋವಾಬ್ ಅಂದ್ರ ಒಂದು ಸ್ತ್ರೀಯ ಮುಖಾಂತರ ಒಂದು ಕತೆ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಯಾರ್ದ ಒಟ್ಟು ಮಾಡ್ತಾರೆ ಅಪ್ಪನ ಮಗನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಒಟ್ಟು ಮಾಡ್ತಾರೆ ಅದರ ಆದ್ರೆ ಇದೇ ಅಪ್ಸೊಲೊಮ್ಮನು ತನ್ನ ತಂದೆಯ ವಿರುದ್ಧವಾಗಿ ಏನ್ರೀ ಹೊಂಚ್ ಹಾಕಿ ತಂದೆಯಿಂದ ರಾಜ್ಯನ ಕಿತ್ಕೊಂಡ್ಬೇಕಾದ್ರೆ ಏನ್ರಿ ಯೋವಾ ಸುಮ್ನೆ ಇರ್ಲಿಲ್ಲ ಹೋಗ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಸೀದಾ ಯಾರ್ದ ಸಾಯ್ಸಾಕ್ತಾನೆ ಅಲ್ಲಿ ಅಪ್ಸೋಲೊಮ್ಮನ ಸಾಯ್ಸ್ ಹಾಕ್ಬಿಡ್ತಾನೆ ಅಪ್ಸೊಲೊಮ್ಮನ ಸಾಯ್ಸಂತ ಸಂದರ್ಭದಲ್ಲಿ ನೋಡ್ಬೇಕಾರೆ ಅಲ್ಲಿ ಆಕ್ಚುಲಿ ಸನ್ನಿವೇಶ ಓದ್ದ ಅಂತಂದ್ರೆ ತಾವಿದ್ ಫಸ್ಟ್ ಹೇಳಿತಾನೆ ನನ್ನ ನಿಮಿತ್ತವಾಗಿ ದಯೆ ನೋಡ್ಸು ದಯ ನೋಡ್ಸು ಏನೇ ಕಾರಣಕ್ಕೂ ನೀವು ಅವ್ನ್ ಪ್ರಾಣಿ ಮೇಲೆ ಮಾಡ್ಕೊಡ ಕೈ ಆಗ್ಬಿಡ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕಾದ್ರೆ ಇದಕ್ಕೆ ಹೆಂಗ್ ಹೋಗ್ತಾ ಇರ್ಬೇಕಾರೆ ಎಲ್ಲಾ ಮರ ಕಡೆನ ಬಿಡ್ತಾರೆ ಅವ್ನು ಕಚ್ಕೊಂಡ್ಬಿಡ್ತಾನೆ ಅದರ ಆಕಾಶಕ್ಕೂ ಇಲ್ಲ ಭೂಮಿಗಿಲ್ಲ ಇಲ್ಲ ನಡುವೆ ಮಾಡ್ತಾ ಇರ್ತಾನೆ ತೂಕಾಡ್ತಾ ಅವಾಗ ಸೈನಿಕರೆಲ್ಲ ಬಂದ್ಬಿಟ್ಟು ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಏನ್ರಿ ಅಬ್ದು ಸೊಲಂ ಹಿಂಗ ಆಗ್ಬಿಡಿದ್ದಾನೆ ಅಂದ್ಬಿಟ್ಟು ಸೀದಾ ಯಾರಿಗೆ ಹೇಳ್ತಾರೆ ಅಂತಂದ್ರೆ ಏನ್ರಿ ಯೋವಾ ಬತ ಬಂದು ಹೇಳ್ತಾರೆ ಯೋವ ಮಿಮ್ಮೆಟ್ಟ ಏನಪ್ಪಾ ಮಾಡ್ತಾರೆ ನೀವ್ ಯಾಕೆ ಅವನ ಸಾಯಿಸಿಲ್ಲ ಸಾಯಿಸಿದ್ರೆ ನಾನೇನ್ ಮಾಡ್ತಾರೆ ನಿಮ್ಗೆ ಕಾಸು ಕೊಡ್ತಾ ಇದ್ನಲ್ಲ ಅಂತ ಕೇಳ್ತಾರೆ ಹೇಳ್ತಾರೆ ಆದ್ರೆ ಯಾರು ಸೈನಿಕರು ಏನ್ರಿ ಅಪ್ಸೊಲಮ್ನ ಸಾಯಿಸೋದಿಕ್ಕೆ ಹೋಗಲ್ಲ ಅವಾಗ ಇವನ್ ಏನ್ ಮಾಡ್ತಾನೆ ಬಂದ್ಬಿಟ್ಟು ಅಂತಂದ್ರೆ ಅಪ್ಸೊಲಮ್ನ ಕೇರೆ ಮಾಡಿದ್ರ ಸಾಯಿಸ್ ಹಾಕ್ಬಿಡ್ತಾನೆ ಆ ವಾಕ್ಯ ಆ ಎರಡನೇ ಸ್ಯಾಮ್ಯಲು ಹದಿನೆಂಟನೇ ಅಧ್ಯಾಯ ಎರಡನೇ ಸ್ಯಾಮ್ಯಲು ಹದಿನೆಂಟನೇ ಅಧ್ಯಾಯ ಹದಿನೈದನೇ ವಾಕ್ಯ ಯೋವಾಬನ ಆಯುಧಗಳನ್ನು ಹೊರುವ ಹತ್ತು ಮಂದಿ ಯವನಸ್ಥರು ಬಂದು ಅವನನ್ನು ಕೊಂದು ಹಾಕಿದರು ನೋಡ್ರ ಏನ್ ಮಾಡ್ತದಂತೆ ಹತ್ತು ಮಂದಿ ಯಾರಂತೆ ಹ ಯವನಸ್ಥರು ಅಲ್ಲರ ಏನ್ ಇಟ್ಬಿಡ್ರಂತೆ ಅವರ ಆಯುಧ ಹ ನೋಡ್ರಿ ಆಯುಧ ದಾರಿಗಳಂತೆ ಅದರ ಅಂದ್ರೆ ಇವನ್ಗೆ ಬಾಡಿಗಾಡ್ಸವ್ರ ಐದು ಜನ ಹತ್ತು ಜನ ಅಷ್ಟು ಪವರ್ಫುಲ್ ಮ್ಯಾನ್ ಅದರ ತಾವಿದ ಒಂದು ಇಂಥ ಒಂದು ಸ್ಥಾನದಲ್ಲಿರಂತ ಒಬ್ಬ ವ್ಯಕ್ತಿ ಅಂದ್ರೆ ಅದು ಮಾತ್ರ ಅಲ್ಲ ಒಂದ್ಸತಿ ದಾವಿದನ್ಗ ಏನ್ ಮಾಡ್ತಾನೆ ರಬಾ ಅಂತ ಒಂದ್ ಪಟ್ಟಣ ಏನ್ ಮಾಡ್ತಾನೆ ಅದ ಅಕ್ರಮ ಮಾಡ್ಕೊಂತಾನೆ ಅರ್ಧ ಪಟ್ನ ಅಕ್ರಮ ಮಾಡ್ಕೊಂಡ್ಬಿಡ್ತಾನೆ ಅವಾಗ ಏನ್ ಮಾಡ್ತಾನೆ ದಾವಿದನ್ ಸುದ್ದಿ ಕಳಿಸ್ತಾನೆ ಇನ್ನು ಅರ್ಧ ಪಟ್ನ ಇದೆ ದಯವಿಟ್ಟು ಓಡ್ ಬಂದ್ ನೀನ್ ಏನ್ ಮಾಡೀನೋ ಇದು ವಶ ಪಡ್ಸ್ಕೋ ಇಲ್ಲ ಅಂತಂದ್ರೆ ಈ ಪಟ್ಟಣಕ್ಕೆ ಜನಗಳು ನನ್ನ ಸಿಟ್ ಕೊಡ್ತಾರೆ ಅದಕ್ಕೆ ದಾವಿದ್ ಏನ್ ಮಾಡ್ತಾನೆ ಓಡ್ ಬಂದ್ಬಿಟ್ಟು ಅಂದ್ರೆ ಅದನ್ನ ಆಕ್ರಮಿಸ್ಕೊಂತಾನೆ ಅವಾಗ ಆ ಪಟ್ಟಣಕ್ಕೆ ದಾವಿದನ ಹೆಸರು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಸೊ ಇಷ್ಟೆಲ್ಲಾ ನಂಬಿಕಾಸ್ತನಾಗಿರಂತ ಒಬ್ಬ ಏನ್ರಿ ಯಾರೋ ಹಾ ಯೋವಾಬ್ ಸೇನಾಧಿಪತಿ ಆಗಿರೋಂತ ಯೋವಾಬ್ ಅಲ್ದ್ರ ಅದು ಮಾತ್ರ ಅಲ್ಲ ಅಪ್ಸಲೋಮ್ ಸತ್ತೋಗಿದ್ಮೇಲೆ ದಾವಿದೀನ್ಗೆ ಖುಷಿ ಆಗ್ತಾರ ಅಂತಂದ್ರೆ ದಾವಿದಿನ್ಗೆ ಖಂಡಿತ ಖುಷಿ ಆಗಲ್ಲ ತುಂಬಾ ದುಃಖ ಪಡ್ತಾನ್ರಿ ಅಲ್ದರ ಎರಡನೇ ಸಮಯ ಹತ್ತೊಂಬತ್ತನೇ ಅದಿಯಲ್ಲಿ ಬರ್ತಾರೆ ಅದರ ಅಫ್ಸಲೋಮನೆ ಅಫ್ಸಲ ನನ್ನ ನನ್ ಮಗನಾಗಿರೋ ಅಂತ ಏನ್ ಮಾಡ್ತಾನೆ ತುಂಬಾ ಕಣ್ಣೀರ್ ಏನ್ ಮಾಡ್ತಾನೆ ಅಲ್ಲಿ ಅಲ್ಲಿ ದಾವಿದ್ ಇಡ್ತಾನೆ ಅದರ ಅವ್ ಯವವಾಬ್ ಬಂದ್ ಹೇಳ್ತಾನೆ ಆ ನಿನ್ ಮಗ ನಿನ್ ವಿರುದ್ಧವಾಗೆ ತಪ್ಪು ಮಾಡಿರ್ಬೇಕಾರೆ ಅವನಿಗಾಗಿ ಇಷ್ಟು ಗೋಳಾಡ್ತಿಲ್ಲ ಅವನ್ ಬದಲು ನಾವೆಲ್ಲ ಸತ್ತಿದ್ರೆ ನೀನು ಖುಷಿ ಪಡ್ತಾ ಇದ್ದಲ್ಲ ಅಂತ ಏನ್ ಅಂತ ಹೇಳ್ಬಿಟ್ಟು ನೀನ್ ಈ ತರ ಇದ್ದಂತಂದ್ರೆ ಜನ್ಗಳು ನಿನ್ ವಿರುದ್ಧವಾಗಿ ಬಿದ್ಬಿಡ್ತಾರೆ ಅಂತ ಅಂತ ಹೇಳ್ಬೇಕಾದ್ರೆ ಅಡ್ವೈಸ್ ಕೊಟ್ಟಿ ಪ್ರಾಪರ್ ಗೈಡ್ ಮಾಡಿ ಎಲ್ಲ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋ ವ್ಯಕ್ತಿ ಯಾರು ಅಂದ್ರೆ ಯೋವಾ ಆದ್ರೆ ಅದೇ ಒಂದು ಫೇತ್ಫುಲ್ ಆಗಿರೋ ಯೋವಾಬನ್ಗೆ ದಾವಿದು ಕೊಡಂತ ಒಂದು ಪ್ರಮಾಣ ಏನು ಇವಾಗ ಏನ್ ಹೇಳ್ತಾನೆ ಸೋಲಮನ್ಗೆ ನಾನಂತೂ ನಮ್ಮ ಪಿತೃಗಳ ಸಮಾಧಿ ಏನ್ ಮಾಡ್ತೀನಿ ಸೇರ್ಬಿಡ್ತೀನಿ ಆದ್ರೆ ಇವನು ಮಾತ್ರ ಏನ್ ಮಾಡಕಬೇಡ ನೀನು ಬಿಡಕ್ಕೆ ಹೋಗ್ಬೇಡ ಯಾರನ್ನ ಸಾಯಿಸಿದಂತೆ ಇವನು ಇಬ್ರು ಜನಗಳನ್ನ ಸಾಯ್ತ ಅಲ್ರ ಏನು ನನ್ನ ಸೇನೆರಂತ ಎರಡು ಮುಖ್ಯವಾಗಿರಂತ ಅಬ್ನೇರ್ ಮತ್ತೆ ಹಮಾಸನ್ ಏನ್ ಮಾಡ್ದ ಇವನು ಇವನ ಸಾಯಿಸ್ತಾ ಅದಿಂದ ಇವನ ಬಿಡ್ಲೇ ಬೇಡ ಅಂತ ಹೇಳ್ತಾರೆ ಕರ್ತವ್ ಪ್ರೀತಿ ಅಂತ ಸೋದ್ ನೋಡಿ ಯೋಚನೆ ಮಾಡಿ ಈ ಜಜ್ಮೆಂಟ್ ಹೆಂಗಿದೆ ತುಂಬಾ ವಿಚಿತ್ರವಾಗಿದೆ ಅಲ್ಲ ಸರಿ ಅವ್ನು ಯಾರನ್ನ ಸಾಯಿಸ್ತಾನೆ ಬಿಡಿ ಅದೇನಂತ ಇವಾಗ ಅಂದ್ರ ಯುದ್ಧದಲ್ಲಿ ಅಥವಾ ಒಂದು ಸೇನಾಧಿಪತಿ ಅಂದ್ರೆ ಏನ್ ಮಾಡ್ತಾನೆ ರಾಜ್ಯಕ್ಕೆ ಎದುರಾಳಿಗಳನ್ನ ಯಾವ್ದೋ ರೀತಿಯಲ್ಲಿ ಸಾಯಿಸಿರ್ಬೋದು ಆದ್ರೆ ನೀವು ಏನ್ ದಾವಿದು ಯುದ್ಧ ಕಾಲದಲ್ಲೆಂಬಂತೆಯೋ ಸಮಾಧಾನ ಕಾಲದಲ್ಲಿ ಏನ್ ಮಾಡ್ತಾರಂತಿ ಇವರು ಸಾಯಿಸಿದಾರೆ ಅಂತ ಏನ್ ಮಾಡ್ತಾರೆ ಎಚ್ಚರಿಕೆ ಏನ್ ಮಾಡ್ತಾರೆ ಹೇಳ್ತಾರೆ ಸರಿ ಹೆಂಗಾರೆ ಈ ಅಬ್ನೇರ್ ಅಂದ್ರೆ ಯಾರು ಈ ಅಮಾಸ ಅಂದ್ರೆ ಯಾರು ಅಂತ ನಾವೇನ್ ಮಾಡೋಣ ಫಸ್ಟ್ ಸ್ವಲ್ಪ ಸ್ಟಡಿ ಮಾಡಿ ನೋಡೋಣ ಮೊದಲನೇದಾಗೆ ಅಬ್ನೇರ್ ಅಬ್ನೇರ್ ಅಂತಂದ್ರೆ ಯಾರಪ್ಪ ಅಂತ ನೋಡ್ದ ಅಂತಂದ್ರೆ ಇವನು ಏನ್ರಿ ಸೌಲಿನ ಚಿಕ್ಕಪ್ಪ ಅದರ ಸೌಲ್ ರಾಜ ಇರ್ತಾನಲ್ಲ ಆ ಸೌಲ್ ರಾಜನ ಚಿಕ್ಕಪ್ಪ ಯಾರು ಅಂತಂದ್ರೆ ಏನ್ರಿ ಈ ಅಬ್ನೇರ್ ಅದರ ಒಂದಿನ ಸಾಮ್ಯಾಲ ಹದಿನಾಲ್ಕು ಐವತ್ತಲ್ಲಿ ಬರ್ತದೆ ಅದು ಮಾತ್ರ ಅಲ್ಲ ಆಕ್ಚುಲಿ ನೋಡ್ಬೇಕಾರೆ ಸೌಲ್ ರಾಜ ತೀರ್ಕೊಂಡಿದ್ಮೇಲೆ ಯೂನ್ ಏನಾಗ್ಬೇಕಾಗಿರ್ತಾರೆ ಅಲ್ಲಿ ರಾಜ ಆಗ್ಬೇಕಾಗಿರ್ತಾರೆ ಸೌಲ್ ಬದಲಾಗಿ ಆದ್ರೆ ಏನ್ ಮಾಡ್ತಾರೆ ಸೌಲ್ಗೆ ಮಗನಾಗಿರಂತ ಈಶ್ ಪೋಷತ್ನ ಏನ್ ಮಾಡ್ತಾನೆ ಹಾಗೆ ಏನ್ ಮಾಡ್ತಾನೆ ಅದು ಮಾಡ್ತಾನೆ ಅದೆಲ್ಲ ವಾಕ್ಯ ಇದೆ ನೀವೆಲ್ಲ ಏನ್ ಮಾಡಿ ಬರ್ಕೊಳ್ಳಿ ಕೆಲವೊಂದು ವಾಕ್ಯಗಳು ಮಾತ್ರ ಇಂಪಾರ್ಟೆಂಟ್ ಆಗಿರೋ ಅದರ ಆದ್ರೆ ಅವಾಗ ರಾಜ್ಯನಾಗೆ ಮಾಡಿದ್ಮೇಲೆ ದಾವಿದನ ಕುಟುಂಬಕ್ಕೂ ಸೌಲಿನ ಕುಟುಂಬಕ್ಕೂ ಯಾವಾಗ ಏನ್ರೀ ಯುದ್ಧಗಳು ನಡೀತಾ ಇತ್ತಂತೆ ಆ ವಾಕ್ಯ ಓದ ನೋಡಿರ್ತೀನಿ ಎರಡನೇ ಸಮಯ ಅಲ್ಲ ಮೂರನೇ ಅಧ್ಯಾಯ ಆರನೇ ವಾಕ್ಯ ಸೌಲನ ವಂಶದವರಿಗೂ ದಾವಿದನ ವಂಶದವರಿಗೂ ಯುದ್ಧ ನಡೆಯುತ್ತಿದ್ದಾಗ ಸೌಲನ ವಂಶದವರಲ್ಲಿ ನೋಡ್ರಿ ಏನಾಯ್ತಂತೆ ಸೌಲಿನ ವಂಶದವರಿಗೂ ದಾವಿದಿನ ಅಂತ ಅಲ್ಲಿ ಯುದ್ಧ ನಡೀತಾ ಇತ್ತ ಕಂಟಿನ್ಯೂಸ್ ಆಗಿ ಏನ್ರಿ ಇವಾಗ ಯುದ್ಧ ಅದ್ರ ಆದ್ರೆ ಈ ಸಂದರ್ಭದಲ್ಲಿ ಈ ಅಬ್ನೇರ್ ಯಾರೋ ಸೌಲಿನ ಒಂದು ಸೇನೆಗಿರಂತ ಸೇನಾಧಿಪತಿ ಒಂದ್ ಒಳ್ಳೆ ಕೆಲಸ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ದಿದನ್ಗೆ ದೇವರು ಕೃಪೆ ಇರೋದನ್ನ ಅರ್ಥ ಮಾಡ್ಕೊಂಡು ಏನಪ್ಪಾ ಮಾಡ್ತಾರೆ ಅಂದ್ರೆ ಇಡೀ ಇಸ್ರೇಲ್ ರಾಜ್ಯಗಳನ್ನ ಯಾರತ್ರ ಕರ್ಕಂಬಂದು ಒಪ್ಪಿಸ್ತಾರೆ ಅಂತಂದ್ರೆ ದಾವಿದ್ ಹತ್ರ ಏನ್ ಮಾಡ್ತಾರೆ ಕರ್ಕೊಂಬಂದು ಒಪ್ಪಿಸ್ತಾರೆ ಅದರ ಅದಕ್ಕೆ ದಾವಿದ್ ಹತ್ರಕ್ಕೆ ಇವನ್ ಏನ್ ಮಾಡ್ತಾರೆ ಒಂದು ಒಪ್ಪಂದ ಮಾಡ್ಕೊಂತಾರೆ ಇಡೀ ರಾಜ್ಯ ಎಲ್ಲ ಆಕ್ಚುಲಿ ಏಳು ವರ್ಷ ದಾವಿದ್ ಏನ್ ಮಾಡ್ತಾರೆ ಸಪ್ರೇಟ್ ಆಗಿ ಆಳ್ವಿಕೆ ಮಾಡ್ತಾ ಇರ್ತಾನೆ ಆದ್ರೆ ಈ ಒಂದು ಸನ್ನಿವೇಶದಲ್ಲಿ ಆ ಎಲ್ಲಾ ಇಸ್ರೇಲ್ ಗೋತ್ರಗಳನ್ನ ದಾವಿದ್ನ ಸಂಪೂರ್ಣವಾಗಿ ಬಂದು ಕೊಟ್ಟಿದ ಯಾರು ಅಂತಂದ್ರೆ ಏನ್ರಿ ಈ ಅಬ್ನೇರ್ ಅದಕ್ಕೆ ದಾವಿದ್ ಎಷ್ಟು ಖುಷಿ ಅಂತಂದ್ರೆ ಒಂದ್ ದೊಡ್ಡ ಔತಣನೇ ಮಾಡ್ತಾನೆ ಓದ ನೋಡ್ರಿ ಅಂತೀನಿ ಎರಡನೇ ಸಾಮ್ಯಲ ಮೂರ್ನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಮತ್ತೆ ಇಪ್ಪತ್ತು ಒಂದನೇ ವಾಕ್ಯ ಅವನು ಹೆಬ್ರೋನಿಗೆ ಬಂದಾಗ ದಾವೀದನು ಅವನಿಗೂ ಅವನ ಸಂಗಡ ಬಂದಿದ್ದ ಇಪ್ಪತ್ತು ಜನರಿಗೂ ಔತಣ ಮಾಡಿಸಿದನು ಹ್ಮ್ ಅಬ್ನೇರನು ದಾವಿದನಿಗೆ ನಾನು ಹೊರಟು ಹೋಗಿ ಇಸ್ರಾ ಕೂಡಿಸಿ ನನ್ನ ಒಡೆಯನಾದ ಅರಸನ ಬಳಿಗೆ ಕರಕೊಂಡು ಬರುವೇನು ನೋಡ್ರಾ ನಾನೇ ಮಾಡ್ತೀನಿ ನಾನು ಹೋಗ್ಬಿಟ್ಟು ಇಸ್ರೇಲ್ ಅಂತ ಎಲ್ಲಾ ಗೋತ್ರದವ್ರನ್ನ ಯಾರ ತ ಬರ್ತೀನಿ ನಾನು ಒಡೆಯನ ತ ಕರ್ಕೊಂಡ್ ಬಂತ ಏನ್ ಮಾಡ್ತಾನೆ ಬರ್ತಾನೆ ಕರ್ಕೊಂಡ್ಬರ್ತೇನೆ ಫುಲ್ ಇಡೀ ರಾಜ್ಯ ಯಾರ ಕೈ ಬರ್ತಾರೆ ಅಂದ್ರೆ ದಾವಿದನ್ ಕೈ ಬರ್ತಂದ್ರ ಅಂದ್ರೆ ಇಂತ ಒಂದು ಒಂದು ಒಳ್ಳೆ ಕ್ಯಾರೆಕ್ಟರ್ ಯಾರಲ್ಲಿತ್ತು ಅಂದ್ರೆ ಅಂದ್ರ ಅಬ್ನೇರಲ್ಲಿತ್ತು ಏನ್ ಮಾಡ್ದ ದಾವಿದನ ಕುಟುಂಬಕ್ಕೂ ಸೌಲ ಕುಟುಂಬಕ್ಕೂ ಇದ್ದ ನಡೀತಾ ಇರ್ಬೇಕಾರೆ ಏನ್ ಮಾಡ್ದಂತೆ ಅವನು ಸಮಾಧಾನ ಮಾಡೋವ್ ಯೋಚನೆ ಮಾಡ್ರಿ ಅಂತೀರಿ ಯಾಲ್ ಇವನೇ ರಾಜನಾಗಿರ್ಬೋದಾಗಿತ್ತು ಅದ್ರ ರಾಜ್ಯನಾದ್ನ ಅಂತಂದ್ರೆ ರಾಜ್ಯನಾಗ್ಲಿಲ್ಲ ಏನ್ ಮಾಡ್ತಂದ್ರೆ ಆ ರಾಜ್ಯನ ಯಾಕೆ ನವಿದ ಮೇಲೆ ದೇವ್ರ ಕೃಪೆ ಇರೋದ್ನ ಯಾರ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತಾರೆ ಏನ್ ಮಾಡ್ತಾರೆ ಅರ್ಥ ಮಾಡ್ದ ನೋಡ್ಬೇಕಾರೆ ಸಮಾಧಾನ ಏನ್ ಮಾಡ್ತಾನೆ ಏರ್ಪಾಟ್ ಮಾಡ್ತಾನೆ ಇವಾಗ ಈ ಒಂದು ದಾವಿದನತ್ತ ಅಬ್ನೇರ್ ಬಂದು ಹೋಗಿದ ತಕ್ಷಣ ಈ ನ್ಯೂಸ್ ಯಾರ ಬರ್ತಾರೆ ಬರ್ತಾರೆ ಯಾವಬ್ಗೆ ಸಿಕ್ಕ ಪಟಕ್ ಒಬ್ಬ ಬರ್ತಾನೆ ಅಂತಂದ್ರೆ ಈ ಒಂದು ಅಬ್ನೇರ್ ಏನ್ರಿ ಯವಾಬನ ತಮ್ಮನ್ನ ಏನ್ ಮಾಡ್ತಾನೆ ಯುದ್ಧದಲ್ಲಿ ಸಾಯಿಸಿರ್ತಾನೆ ಅಲ್ರ ನೋಡಿ ವಾಕ್ಯ ಓದನ ಬಂದ್ ಏನ್ ಕೇಳ್ತಾನೆ ನೋಡಿ ಸೀದಾ ದಾವಿದ ಹತ್ರ ಎರಡನೇ ಸಾಮಿ ಮೂರನೇ ಮೂರ್ನೇ ಅಧ್ಯಾಯ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದು ಅರಸನ ಬಳಿಗೆ ಹೋಗಿ ನೀನು ಮಾಡಿದ್ದೇನು ಅಬ್ನೇರನು ನಿನ್ನ ಬಳಿಗೆ ಬಂದಿದ್ದನಂತೆ ನೀನು ಅವನನ್ನು ಸುರಕ್ಷಿತವಾಗಿ ಕಳುಹಿಸಿ ಬಿಟ್ಟಿದ್ದೇಕೆ ನೇರನ ಮಗನಾದ ಅಬ್ನೇರನ ಸಂಗತಿಯು ನಿನಗೆ ಗೊತ್ತಿಲ್ಲ ನೋಡ್ರ ಏನಪ್ಪಾ ಅಬ್ನೇರ್ ಬಂದಿದ್ದಂತೆ ಅವನು ಸುಮ್ಮನೆ ಬಿಟ್ಬಿಟ್ಟಿ ನೀನು ಇದೇನಿದು ನೀನ್ ಮಾಡೋ ಜ್ಞಾನ ಅಂತ ಏನ್ ಮಾಡ್ತಾನೆ ಅಲ್ಲಿ ಯಾರ್ಗ ಅಡ್ವೈಸ್ ಮಾಡ್ತಾನೆ ಯೋ ಬಾಬು ಸರ್ ದನ್ಗೆ ಅದ್ರ ಎಂಥ ದ್ವೇಷ ನೋಡ್ರಿ ಅಂತ ಹೇಳ ಇವಾಗ ಅಬ್ನೇರ್ ಬಂದಿದ್ ಯುದ್ಧ ಆಡಕ್ ಬಂದಿದ್ದ ಅದ್ರ ಯುದ್ಧ ಇರುವಂತ ಒಂದು ಎರಡು ಕುಟುಂಬದಲ್ಲಿ ಸಮಾಧಾನ ತರ್ಸಕ್ ಯಾರ್ ಬಂದಿದ್ ಇವಾಗ ಏನ್ರಿ ಹಬ್ನೇ ಅಲ್ವಾರ ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ ಹಬ್ನೇ ಒಟ್ಟೋಗಿದ್ದ ಕೇಳಿದ ತಕ್ಷಣ ಸೀದಾ ಏನ್ ಮಾಡ್ತಾನಂದ್ರೆ ಹಬ್ನೇನ ಕರೆಸ್ತಾನೆ ಹೊಂಚಾಕಿ ಕರಸ್ತಾನೆ ಹೆಂಗ್ ಕರೆಸ್ತಾನೆ ನೋಡಿ ಓದನ ಅಂತೀನಿ ಅದೇ ಮೂರ್ನೇ ಅಧ್ಯಾಯದಲ್ಲಿ ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳನೇ ವಾಕ್ಯ ಹಾ ದಾವೀದನನ್ನು ಬಿಟ್ಟು ಹೊರಗೆ ಹೋಗಿ ಅಬ್ನೇರನನ್ನು ಕರತರುವಂತೆ ದೂತರನ್ನು ಅಟ್ಟಿದನು ಇವರು ಹೋಗಿ ಸೀರಾ ಬಾವಿಯ ಬಳಿಯಿಂದ ಅವನನ್ನು ಕರಕೊಂಡು ಬಂದರು ಇದು ದಾವೀದನಿಗೆ ಗೊತ್ತಿರಲಿಲ್ಲ ಇದು ಯಾರು ಗೊತ್ತಿರಲಿಲ್ಲ ದಾವಿದನ್ ಗೊತ್ತಿರಲಿಲ್ಲ ಇವನ್ ಅರ್ಮನೆ ಬಿಟ್ಟು ಹೋಗಿದ ತಕ್ಷಣ ಇವನೇನ್ ಮಾಡೋಣ ಏನೋ ಮಾತಾಡೋದು ಬಾಪ ಅರ್ಜೆಂಟ್ ಆಗಿ ಅಂತ ಮಾಡೋಣೆ ಸೀದಾ ಯಾರನ್ನ ಕರ್ಸೋನೆ ಅಬ್ನೇರ ಕರ್ಸೆ ಅಬ್ನೇರ್ ತಾನೆ ಅವತಾಣ ಮಾಡಿ ಏನ್ ಮಾಡ್ತಾನೆ ಸಮಾಧಾನ ಹೋಗ್ತಾ ಇದ್ದಾನೆ ಏನ್ ಮ್ಯಾಟರ್ ಅಂತ ಗೊತ್ತಿಲ್ಲ ಅವಾಗ ಸರಿ ಅಂತ ಬರ್ತಾನೆ ಬರ್ಬೇಕಾರೆ ಕೋಟೆ ಬಾಗಲ್ ಹತ್ರ ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ಟು ಸೀದಾ ಕತ್ತಿ ತೊಣೆ ಏನ್ ಮಾಡ್ತಾನೆ ತೂಗಿ ಬಿಡ್ತಾನೆ ನೋಡ್ರಿ ಮುಂದಕ್ಕೆ ಹೆಬ್ರೋನಿಗೆ ಬಂದಾಗ ಊರಿನೊಳಗೆ ಕರಕೊಂಡು ಹೋಗಿ ತನ್ನ ತಮ್ಮನಾದ ವಧಿಸುವುದಕ್ಕೆ ಪ್ರತಿಯಾಗಿ ವಧಿಸಿದ್ದಕ್ಕೆ ಪ್ರತಿಯಾಗಿ ಅವನನ್ನು ಹೊಟ್ಟೆಯಲ್ಲಿ ತಿವಿದುಕೊಂಡು ನೋಡ್ರ ಹೊಟ್ಟೆಯಲ್ಲಿ ಏನ್ ಮಾಡಿದ್ರೆ ತೀವ್ ಬಿಟ್ಟಂತೆ ಅಲ್ವರಾ ಇದು ಯಾರು ಗೊತ್ತಿರಲಿಲ್ಲ ಅಂದ್ರೆ ತಾವು ಇದನ್ಗೆ ವಿಚಾರ ಏನಾಗಿಲ್ಲ ಗೊತ್ತೇ ಆಗಿಲ್ಲ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಹಜ್ಞಾರ್ ಬಂದಿದ್ದೇನಿಕೆ ಸಮಾಧಾನ ಪಡಿಸದಿಕ್ಕೆ ಅದಕ್ಕೆ ಅವನು ಸಾಯಿಸಿ ಫೋರ್ಸ್ ರಕ್ತ ಏನಾಗಿದೆ ನಂಗೆ ಚಿಮ್ಮು ಬಂತಂತೆ ಅದಕ್ಕೆ ನೋಡ್ಬೇಕಾರೆ ಏನ್ ಹೇಳ್ತಾರೆ ವಾಕ್ಯದಲ್ಲಿ ಇದು ವಾಕ್ಯ ಓದೋದ್ ಬೇಕಾಗಿಲ್ಲ ಅವಾಗ ಓದ್ರಲ್ಲ ಅವನು ಏನ್ರಿ ಯುದ್ಧ ಕಾಲದಲ್ಲಿ ಎಂಬಂತೆಯೋ ಸಮಾಧಾನ ಕಾಲದಲ್ಲಿ ರಕ್ತ ಅನ್ಸಿದಂತ್ರೆ ಆ ರಕ್ತ ತನ್ನ ಏನ್ರಿ ಅಂಗಿಗಳ ಮೇಲೆಯೋ ತನ್ನ ಪಾದರಕ್ಷೆಗಳ ರಕ್ಷೆಗಳ ಮೇಲೆ ಬಿದ್ದಿದೆ ಅಂತಾರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಸಾಮಾನ್ಯ ನೋಡ್ಬೇಕ್ರೆ ಸಮಾಧಾನ ಮಾಡಕ್ ಯಾರಾದ್ರೂ ಬಂದ ಅಂತಂದ್ರೆ ಯುದ್ಧ ಇರೋ ಸಂದರ್ಭದಲ್ಲಿ ಎಂತರ ಆಗ್ಲಿ ಗೊತ್ತಾ ಏನ್ ಮಾಡ್ತಾರೆ ಬಿಡ್ತಾರೆ ಇವತ್ತು ಕೊಡ್ರಿ ರಷ್ಯಾಗೆ ಮತ್ತೆ ಯುಕ್ರೇನ್ ಏನಿದೆ ಇದೆ ವಾರ್ ಇದೆ ಅದರ ಇವಾಗ ಯುಕ್ರೇನ್ ನಲ್ಲಿ ಆ ಜನಗಳು ರಷ್ಯಾದವ್ರಿಗೆ ಸರಂಡರ್ ಆಗ್ತಾರೆ ಅಂತಂದ್ರೆ ರಷ್ಯಾದವ್ರು ಏನ್ ಮಾಡ್ತಾರೆ ಕ್ಷಮಿಸ್ತಾರೆ ಅದ್ರ ವೈಟ್ ಫ್ಲಾಗ್ ಅಥವಾ ವೈಟ್ ಸರೆಂಡರ್ ಇದೆ ಅಂತ ಸರೆಂಡರ್ ಆಗ್ತಿದ ತಕ್ಷಣ ಅವ್ರ್ಗೆ ಏನ್ ಮಾಡ್ತಾರೆ ರಷ್ಯನ್ ಸಿಟಿಸನ್ಶಿಪ್ ಕೊಡ್ತಾ ಇದಾರೆ ಅದ್ರ ಅಂತ ಸಂದರ್ಭದಲ್ಲಿ ಆಜ್ಞರು ಬಂದಿದ್ದೇನೆ ಸಮಾಧಾನ ಪಡ್ಸೋದಿಕ್ಕೆ ನೀವು ನನ್ಗೆ ಸೆರೆಂಡ್ ಆಗುವಂತ ಹೇಳಲಿಲ್ಲ ನಾವೇ ನಿನ್ ಸೆರೆಂಡರ್ ಆಗ್ತರಿ ಎಲ್ಲಾ ಇಸ್ರೇ ಜನಗಳು ನಿನ್ಗೆ ಏನ್ ಮಾಡ್ತಾರೆ ರಾಜಕನೈಸ್ ಮಾಡ್ತಾರೆ ಅಂತಂದ್ರೆ ಇದು ಇಷ್ಟ ಆಗ್ಲಿಲ್ಲ ಆ ಯೋವಾಬ್ ಇಷ್ಟಾನೇ ಆಗ್ಲಾ ಏನ್ ಮಾಡತಾನೆ ಸಾಯ್ಸ್ ಹಾಕ್ಬಿಡ್ತಾನೆ ಅಂದ್ರ ಇದು ದಾವಿದನ್ಗೆ ಭಯಂಕರ ಅಪ್ಸೆಟ್ ಆಗ್ಬಿಡ್ತಾರ್ರಿ ಹೌದ್ರ ಯಾಕೆ ಅಂದ್ರೆ ದಾವಿದು ಇವನ್ಗೇನ್ರೀ ಮಾಮಾ ಸ್ವಂತ ರಕ್ತ ಸಂಬಂಧಿ ನನ್ ಜೊತೆಗಿತ್ಕೊಂಡೆ ಯೋವಾಬೋ ಈ ತರ ಮಾಡ್ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ಏನಂತ ಹೇಳ್ತಾನೆ ಅಂದ್ರೆ ಒಂದು ಒಂದ್ ಶಾಪ ಹಿಂಗ್ ಮಾಡ್ತಾನೆ ಅವ್ರ ಕುಟುಂಬಕ್ಕೆ ಆಗ್ತಾನೆ ನೋಡ್ರಿ ಏನ್ ತರ ಶಾಪ ಆಗ್ತಾನೆ ಓದನ ಎರಡನೇ ಅಲ್ಲ ಮೂರ್ನೇ ಅಧ್ಯಯ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ತಸ್ಸು ಹೊತ್ತಾದ ಮೇಲೆ ಈ ವರ್ತಮಾನವು ದಾವಿದನಿಗೆ ಮುಟ್ಟಿತ್ತು ಆಗ ಅವನು ನೇರನ ಮಗನಾದ ನೇರನ ವಧೆಯಲ್ಲಿ ನಾನು ನನ್ನ ರಾಜ್ಯವು ಯಹೋವನ ಮುಂದೆ ಸದಾ ನಿರ್ದೋಷಿಗಳು ಈ ಅಪರಾಧವು ಯೋವಾಬನ ಮೇಲೆಯೂ ಅವನ ಸಂತಾನದವರೆಲ್ಲರ ಮೇಲೆಯೂ ಇರಲಿ ನೋಡ್ರ ಇದು ನನ್ ಮೇಲಲ್ಲ ನನ್ನ ಕುಟುಂಬದವ್ರಿಗಿದು ಸಂಬಂಧನೇ ಇಲ್ಲ ಪಿಲಾತ್ ತರ ಕೈ ತೊಳ್ಕೊಂಡ್ಬಿಡ್ತಾರ ಕೈ ತೊಳ್ಕೊಂಡ್ಬಿಡ್ತಾರ ನನಗೂ ಇಲ್ಲ ಇದಕ್ಕೆ ಯೋಬು ಅವ್ರ ಕುಟುಂಬದವರು ಶಾಶ್ವತವಾಗಿ ಏನ್ ಮಾಡ್ಬೇಕು ದೇವ್ರ ಉತ್ತರ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಏನಂತ ಆಗ್ತಾನೆ ವಿಧಿಸ್ತಾನೆ ಅಂತಂದ್ರೆ ಇಪ್ಪತ್ತೊ ಇಪ್ಪತ್ತೊಂಬತ್ತರ ಓದ್ಬಿಟ್ರ ಈ ಅಪರಾಧವು ಯೋವಾಪನ ಮೇಲೆಯೂ ಅವನ ಸಂತಾನದವರೆಲ್ಲರ ಮೇಲೆಯೂ ಇರಲಿ ಅವನ ಮನೆಯಲ್ಲಿ ಮೇಹ ಸ್ರಾವ ಉಳ್ಳವರು ಕುಷ್ಠ ರೋಗಿಗಳು ಕುಂಟರು ಕತ್ತಿಯಿಂದ ಹತರಾಗುವವರು ಭಿಕ್ಷೆ ಬೇಡುವವರು ಇದ್ದೇ ಇರಲಿ ಇದ್ದೇ ಇರಲಿ ಅಂತ ನೋಡ್ರಿ ಎಂಥ ಫೇತ್ಫುಲ್ ಆಗಿರೋ ಜನರಲ್ಗೆ ದಾವಿದ್ ಕೊಡಂತ ಕರ್ಸ್ ಏನಂತ ಹೇಳ್ತಾರೆ ಅವನ ಮನೆಯಲ್ಲಿ ಯಾವತ್ತು ಕಾಯಿಲೆ ಇಲ್ದಿರೋ ಒಬ್ರು ಇರಬಾರ್ದು ಇದ್ದೇ ಇರ್ಬೇಕು ಭಿಕ್ಷೆ ಇದ್ದೇ ಇರ್ಬೇಕು ಅಂತ ಏನ್ ಮಾಡ್ತಾನಂದ್ರೆ ಒಂದು ಜಜ್ಮೆಂಟ್ ಏನ್ ಮಾಡ್ತಾನೆ ಪಾಸ್ ಮಾಡ್ತಾನೆ ಅದಕ್ಕೆ ದಾವಿ ದೇಡೋರ್ ಕೊನೆಗೆ ಸೋಲೋಮನ್ಗೆ ನಾನಂತ ಓದ್ ಹೋಗ್ತೀನಿ ಆದ್ರೆ ಈ ಮನುಷ್ಯನ್ ಮಾತ್ರ ಸಮಾಧಿಗೆ ಸಮಾಧಾನ ಸೇರಕ್ಕೆ ಬಿಡಬೇಡ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಇದು ಕೇಳಕ್ ಹೆಂಗಿದೆ ಅಂದ್ರೆ ಇದೆಲ್ಲ ಏನಪ್ಪಾ ಹಿಂಗೆ ಬೈಬಲ್ ಇದೆಯಲ್ಲ ನೋಡಿ ಇವಾಗ ಮೂವತ್ತೇಳರಿಂದ ಮೂವತ್ತೊಂಬತ್ತನೇ ವಾಕ್ಯ ನೋಡಿ ಇವಾಗ ದಾವಿದನ್ಗೆ ಗೊತ್ತಿಲ್ದಿರ ಯಾರನ್ನ ಸಾಯಿಸಿದಾನೆ ಯಾವ ಹಬ್ನೇ ಇವಾಗ ಜನಗಳಿಗೆ ಹೆಂಗಿದೆ ಹಬ್ನೇರ್ ಬಂದ ದಾವಿದತಾಡ್ದ ಹೋದ ಏನ್ ಮಾತಾಡ್ದ ಏನ್ ಪಿಕ್ಚರ್ ಆದ್ರೆ ಗೊತ್ತಿದ್ಯಾ ಯಾರಿಗೂ ಗೊತ್ತಿಲ್ಲ ದಾವಿದನ್ ಕೋಣೆಯಲ್ಲಿ ಹತ್ರ ಮಾತಾಡ್ಕೊಂಡು ಹೋಗಿದ್ದಾನೆ ಶತ್ರು ಬಂದಿರೋದು ಏನ್ ಮಾಡೋಣ ಯಾವ ಒಬ್ಬ ಕರೆದವನೇ ಆ ಕೋಟೆಯ ಬಾಗಿಲ ಹತ್ರ ಮಾಡೋ ತುಯದ್ಬಿಟ್ಟು ಸಾಯಿಸ್ಬಿಟ್ಟವನೆ ಎಲ್ಲಾರ್ಗು ಏನ್ ಪಿಕ್ಚರ್ ಇರ್ಬೇಕು ಓ ಹಂಗಾರೆ ಶತ್ರು ಬಂದವನೇ ಶತ್ರುಗೆ ದಾವಿದ ಏನ್ ಮಾಡಿರ್ಬೇಕು ಸಾಯಿಸೋದಿಕ್ಕೆ ಹೇಳಿರ್ಬೇಕು ಅಂತ ಪಿಕ್ಚರ್ ಏನಾಗಿರ್ಬೇಕು ಇಲ್ಲಿ ಬಂದಿರ್ಬೇಕು ನೋಡಿ ಇವಾಗ ಏನಾಯ್ತಂತ ನೋಡಿ ಮೂವತ್ತೇಳರಿಂದ ಏನ್ರಿ ಓದ್ಕೊಂಬಿ ಅದೇ ಅಧ್ಯಾಯದಲ್ಲಿ ಮೂವತ್ತೇಳರಿಂದ ಮೂವತ್ತೊಂಬತ್ತು ಅರಸನು ಕೈ ಹಾಕಲಿಲ್ಲವೆಂಬುದು ಅವನ ಎಲ್ಲಾ ಜನರಿಗೂ ಇಸ್ರಾಯಿಲ್ಯರಿಗೂ ಅದೇ ದಿವಸ ಗೊತ್ತಾಯ್ತು ನೋಡ್ರ ದಾವಿದು ಗೋಳಾಡ್ಬಿಡ್ತಾನ ಅವಾಗ ಇದನ್ನ ನೋಡ್ಬಿಟ್ಟು ಜನಗಳಿಗೆ ಏನಾಗ್ಬಿಡ್ತಾರೆ ಶಾಕ್ ಆಗ್ಬಿಡ್ತಾರೆ ಏನಪ್ಪ ಇದು ದಾವಿದ್ ಗೋಳಾಡ್ತಾನಲ್ಲ ತನ್ನ ಶತ್ರುಗೇಬೇಕಾರೆ ಆವಾಗ ಜನಗಳು ಗೊತ್ತಾಗ್ತದೆ ಓಹೋ ಹಬ್ನೇನ ಸಾಯಿಸೋದು ಯಾರ್ ಇಲ್ಲ ನೋಡಿ ನೆಕ್ಸ್ಟ್ ಅರಸನು ತನ್ನ ಸೇವಕರಿಗೆ ಈ ಹೊತ್ತು ಇಸ್ರಾಯ ಹತ್ತವಾದವನು ಪ್ರಭುವು ಮಹಾಪುರುಷನು ಆಗಿದ್ದಾನೆ ಎಂಬುದು ನಿಮಗೆ ಏನ್ ಟೈಟಲ್ ಕೊಡ್ತಾರ ನೋಡಿ ಇವತ್ತು ಯುದ್ಧದಲ್ಲಿ ಸತ್ತಿರೋದು ಯಾರಂತೆ ಮಹಾಪುರುಷನು ಅಲ್ವ ಅಲ್ವಾ ಸತ್ತಿರೋದ್ ನಾಡ ನಿಮ್ ಮುಂಚೆನ ಮಹಾಪುರುಷನ್ ಸತ್ತಿದ್ದಾನೆ ನೀವ್ ಗೋಳಾಡ್ರಿ ಅಂತ ನೆಕ್ಸ್ಟ್ ಹ ನಾನು ರಾಜ್ಯಾಭಿಷೇಕ ಹೊಂದಿದವನಾಗಿದ್ದರು ಈಗ ಏನೋ ಮಾಡಲಾರದವನಾಗಿದ್ದೇನೆ ಮಕ್ಕಳಾದ ಇವರು ನನ್ನ ಹತೋಟಿಗೆ ಬಾರದವರು ಬರುತ್ತೆ ಇವ್ರು ಇಬ್ರು ಯಾರೋ ಹ ಇವರು ಇದರಲ್ಲ ಯಾರೋ ಜರ ಮಕ್ಕಳು ಜೋವಾಬು ಮತ್ತೆ ಒಂದ್ ಸೋದ್ರು ಇಬ್ರು ಯಾರು ಹತೋಟಿಗ್ ಬರ್ತಾ ಇಲ್ಲ ದಾವಿದಿನ ತೋಟಿಗ್ ಬರ್ತಾ ದಾವಿದೀನ್ಗೆ ಎಷ್ಟು ಬೇಜಾರಾಗಿರ್ಬೇಕು ನನಗೆ ವಿರುದ್ಧವಾಗಿ ನನ್ಗೆ ಕೇಳಿದ್ರೆ ಮಾಡ್ಬಿಟ್ಟಲ್ಲ ಅಂತ ಅನ್ಬಿಟ್ಟು ಏನ್ ಮಾಡುದು ಇವ್ರು ಯಾರ್ ಗಿಪ್ ಬರ್ತಾ ಇಲ್ಲ ದಾವಿದ ಗಿರ್ಪಿಗೆ ಏನಾಗ್ತಲ್ಲ ಬರ್ತಾ ಇಲ್ಲ ಅದಕ್ಕೆ ಹೇಳ್ತಾರೆ ನೋಡಿ ಮುಂದಕ್ಕೆ ಹೇಳ್ತಾರೆ ಕೆಡಕರಿಗೆ ಯಹೋವನೇ ಕೆಡುಕನಿಗೆ ಏನ್ ಮಾಡ್ಲಿ ಅವ್ರು ನೋಡ್ರ್ ಕೊಟ್ಟಲ್ ಏನಂತೆ ಒಳ್ಳೆವನ ಅವನ ದಾವೀದಿನ್ಗೆ ನಂಬಿಕೆಂತ ಜನರಲ್ಗೆ ದಾವಿದ ಕೊಡೋ ಹೆಸರು ಏನಂತೆ ಕೆಡುಕನು ಅಂಡರ್ಲೈನ್ ಮಾಡ್ಕೊಳ್ಳಿ ಅದ್ರ ಸರಿ ಅದಕ್ಕೆ ನೋಡ್ಬೇಕ ಇದೇನ್ರೀ ಹ ಒಂದು ಏನ್ ಈ ಒಂದು ಬ್ಯಾಕ್ ಗ್ರೌಂಡ್ ಅದ್ರ ಅಬ್ನೇರ್ ಸರಿ ಅಬ್ನೇರು ಮತ್ತೆ ಯೋ ಸರಿ ಇವಾಗ ಹಮಾಸ ಅಂದ್ರೆ ಯಾರು ಹಮಾಸ ಅಂದ್ರೆ ಯಾರು ನೋಡ್ಬೇಕ್ರೆ ಇವರು ಕೂಡ ಯಾರು ಅಂತಂದ್ರೆ ದಾವಿದನ ಏನ್ರಿ ಒಂದು ಸಹೋದರಿಯ ಮಗನು ಅಲ್ರ ಯವಾಬನ್ಗೆ ಏನ್ರಿ ಕಝಿನ್ ಅಲ್ರ ಅದು ಮಾತ್ರ ಅಲ್ಲ ಅಪ್ಸಲಮ್ ದಾವಿದರ್ತ್ರ ರಾಜ್ಯನ ಕಿತ್ಕೊಬೇಕಾದ್ರೆ ಆ ರಾಜ್ಯಕ್ಕೆ ಸೇನಾಧಿಪತಿಯಾಗಿ ಇದ್ದಿದ್ ಯಾರು ಅಂತಂದ್ರೆ ಏನ್ರಿ ಈ ಅಮಾಸ ಆದ್ರೆ ತಿರ್ಗಾ ದಾವೀದು ಏನ್ರಿ ಆ ರಾಜ್ಯನ ವಾಪಸ್ ಪಡ್ಕೊಂಡ್ಬೇಕಾರೆ ಅಂದ್ರೆ ಅಪ್ಸಲಂ ತಿರೋಗಿದ್ಮೇಲೆ ಏನ್ ಮಾಡ್ತಾನೆ ಒಂದು ನ್ಯೂಸ್ ಕಳಿಸ್ತಾನೆ ಏನಪ್ಪಾ ನಿಮ್ ರಾಜ್ಯನ್ನ ನೀವು ಇನ್ವೈಟ್ ಮಾಡೋದಿಲ್ವಾ ನಿಮ್ ರಾಜನೇ ಬರ್ಬೇಕಾ ನಿಮ್ ಕರಿಯೋದಿಲ್ವಾ ನಿಮ್ ರಾಜ್ಯ ಅಂತ ಹೇಳ್ಬೇಕಾದ್ರೆ ಅವಾಗ ಫಸ್ಟ್ ಹೋಗಿ ಅಮ್ಮಾಸ ಏನ್ ಮಾಡ್ತಂದ್ರೆ ದಾವಿದ್ ಏನ್ ಮಾಡ್ತಾನೆ ಕರೆಸ್ತಾನೆ ಕರ್ಸ್ಬಿಟ್ಟು ದಾವಿದ್ನ ತಿರ್ಗಾ ರಾಜ್ಯ ಅಂತ ಏನ್ ಮಾಡ್ತಾನೆ ಆ ರೆಕಗ್ನೈಸ್ ಮಾಡ್ಬಿಟ್ಟು ಅವಾಗ ದಾವಿದ್ ಏನ್ ಮಾಡ್ತಾನೆ ಈ ಮನುಷ್ಯನ್ಗೆ ಫಸ್ಟ್ ಬಂದ್ಬಿಟ್ಟು ಸೇನಾಧಿಪತಿಯ ಒಂದು ಪೊಸಿಷನ್ ಏನ್ ಮಾಡ್ತೀವಿ ಯೋಬಿನ ಕಿತ್ಕೊಂಡು ಆ ಪೊಸಿಷನ್ ಯಾರು ಕೊಡ್ತಾರೆ ಇವನು ಕೊಡ್ತಾರೆ ಆ ವಾಕ್ಯ ಮಾತ್ರ ಓದೋಣ ಇಲ್ಲಿ ಅಂತಂದ್ರೆ ಆ ಎರಡನೇ ಸಾಮ್ಯದ ಹತ್ತೊಂಬತ್ತನೇ ಅಧ್ಯಾಯ ಹದ್ಮೂರನೇ ವಾಕ್ಯ ಎರಡನೇ ಸಾಮ್ಯಾಲ ಹತ್ತೊಂಬತ್ತನೇ ಅಧ್ಯಾಯ ಹದ್ಮೂರನೇ ವಾಕ್ಯ ಆ ಮಾಸನಿಗೆ ನೀನು ನನ್ನ ರಕ್ತ ಸಂಬಂಧಿಯಾಗಿದ್ದಿ ನಾನು ಯೋವಾಬನ ಬದಲಿಗೆ ನಿನ್ನನ್ನೇ ನಿತ್ಯ ಸೇನಾಪತಿಯನ್ನಾಗಿ ಮಾಡಿ ಮಾಡದಿದ್ದರೆ ಯಹೋವನು ನನಗೆ ಬೇಕಾದದನ್ನು ಮಾಡಲಿ ಎಂಬುದಾಗಿಯೂ ತಿಳಿಸಿರಿ ಎಂದು ಹೇಳಿ ಕಳುಹಿಸಿದ ನೋಡ್ರ ಏನ್ ಹೇಳ್ತಾರೆ ನಿತ್ಯವಾಗಿ ಏನ್ರಿ ನೀನೇ ಏನಾಗಿರ್ಬೇಕಂತೆ ಸೇನಾಧಿಪತಿ ಆಗಿರ್ಬೇಕಂತ ಯಾಕೆ ಯೋವಾಬು ಯಾರ ಕೈಗೆ ಬರ್ತಾ ಇಲ್ಲ ಸಾವಿದ ಕೈಗೆ ಏನಾಗ್ತಲ್ಲ ಬರ್ತಲ್ಲ ದುಷ್ಟ ಅದಕ್ಕೆ ಆ ಪೊಸಿಷನ್ ಯಾರು ಕೊಡ್ತಾರೆ ಅಂತಂದ್ರೆ ಸೀರೆ ಏನ್ರಿ ಇವ್ಗೆ ಅಮಾಸನ್ ಕೊಡ್ತಾರೆ ಅಮಾಸನ್ ಕೊಟ್ಟಿದ ತಕ್ಷಣ ಯೋ ಒಬ್ಬಗ್ ಏನ್ ಮಾಡಕ್ಕಾಗಲ್ಲ ಆಗಲ್ಲ ಇದನ್ನ ಜೀರ್ಣ ಮಾಡ್ಕೊಂಡಾಗಲ್ಲ ಎಷ್ಟೋ ಸಹಿಸ್ಕೊಂತಾನೆ ಹೀಗೆ ಇರ್ಬೇಕಾರೆ ಒಂದ್ಸತಿ ಯುದ್ಧಕ್ಕೆ ಹೋಗ್ಬೇಕಾಗಿರ್ತಾರೆ ಅಮಾಸ ಲೇಟ್ ಆಗಿ ಬಂದ್ಬಿಡ್ತಾನೆ ಅವಾಗ ಯೋ ಒಬ್ಬ ಯುದ್ಧಕ್ ಹೋಗಿರ್ತಾನೆ ಯುದ್ಧಕ್ಕೆ ಹೋಗ್ಬೇಕಾರೆ ಅಮಾಸ ಬಂದು ಜಾಯ್ನ್ ಆಗ್ತಾನೆ ಜಾಯ್ನ್ ಆಗ್ಬೇಕಾರೆ ಅವಾಗ ಅಮಾಸನ್ ಕರಿತಾನೆ ಏನ್ ಸಹೋದ್ರ ಹೇಗಿದ್ಯಾ ಚೆನ್ನಾಗಿದ್ಯಾ ಆರೋಗ್ಯವಾಗಿದ್ಯಾ ಅಂತ ಅಂದ್ಬಿಟ್ಟು ಹಿಂಗೆ ಎಳೆದ್ಬಿಟ್ಟು ದಾಡಿ ಇಳಿದ್ಬಿಟ್ಟು ಹಂಗೆ ಏನ್ ಮಾಡ್ತಾನೆ ಹೊಟ್ಟೆಲಿ ಚುಚ್ಚಿ ಬಿಡ್ತಾ ನೋಡ್ರಿ ಅಂತೀನಿ ಎರಡನೇ ಸಾಮಿಯಲ ಇಪ್ಪತ್ತನೇ ಅಧ್ಯಾಯ ಒಂಬತ್ತು ಮತ್ತೆ ಹತ್ತು ಸೆಕೆಂಡ್ ಸಾಮಿಯಲ್ ಚಾಪ್ಟರ್ ಟ್ವೆಂಟಿ ವರ್ಸ್ ನೈನ್ ಅಂಡ್ ಟೆನ್ ಅವನು ಆ ಮಾಸನನ್ನು ಸಹೋದರನೇ ಕ್ಷೇಮವೋ ಎಂದು ಹೇಳಿ ಮುದ್ದಿಡುವುದಕ್ಕೋಸ್ಕರವೋ ಎಂಬಂತೆ ಬಲಗೈಯಿಂದ ಅವನ ಗಡ್ಡವನ್ನು ಹಿಡಿದು ನೋಡ್ರಾ ಏನ್ರಿ ಸಹೋದರನೇ ಕ್ಷೇಮವೋ ಅಂತ ಹೇಳಿ ಮುದ್ದಿಡೋದಕ್ಕೋಸ್ಕರ ಗಡ್ಡವನ್ನ ಇಟ್ಕೊಂಡು ಏನ್ ಮಾಡೋನು ಇವಾಗ ನೋಡ್ರಿ ಏನ್ ದ್ವೇಷಬಿಟ್ಟು ಕೈಯಲ್ಲಿದ್ದ ಕತ್ತಿಯನ್ನು ಗಮನಿಸದಿದ್ದ ಆ ಮಾಸನನ್ನು ಹೊಟ್ಟೆಯೊಳಗೆ ನೋಡ್ರ ಅಂತ ಅಮಾಸನ್ ಏನ್ ಮಾಡ್ತಾರೆ ಒಟ್ಟೆ ತುಯದ್ ಬಿಡ್ತಾನೆ ಅಮಾಸ ಏನ್ ಮಾಡ್ತಾನೆ ಅಲ್ಲೇ ಏನ್ಬಿಡ್ತಾನೆ ಅವ್ನು ಕುಸ್ತು ಸತ್ತ ಹೋಗ್ಬಿಡ್ತಾನೆ ಅದಕ್ಕೆ ದಾವಿದ್ ಹೇಳಿದ್ದು ಏನ್ರಿ ನನ್ ಜೊತೆ ಸಮಾಧಾನವಾಗಿರಂತ ಇಬ್ರು ವ್ಯಕ್ತಿಗಳನ್ನ ಏನ್ ಇವ್ರು ಸಾಯಿಸ್ಬಿಟ ಯಾಕೆ ದ್ವೇಷ ಹೊಟ್ಟೆ ಕಿಚ್ಚು ಅಲ್ವ ಹಗೆತನ ಅದಕ್ಕೆ ದಾವಿದೇನ ಹೇಳ್ತಾನೆ ಇವ್ರಿಬ್ಬರು ಸಾಯಿಸಿರೋದ್ರಿಂದ ಅವನ ಮಾತ್ರ ಯಾವ್ದೇ ಕಾರಣಕ್ಕೆ ಏನ್ ಮಾಡಬೇಡ ನೀನು ಸುಮ್ನೆ ಬಿಡಬೇಡ ಅವನ ಒಂದು ಏನ್ರಿ ಮುದಿ ವಯಸ್ಸಲ್ಲಿ ಸಾಯದ್ ಮಾತ್ರ ಏನಾಗ್ಬೇಡ ಅವ್ನ ಬಿಡ್ಬೇಡ ಅವನ ನೆಮ್ಮದಿಗೆ ಸಮಾಧಿ ಏನಾಗ್ಬಾರ್ದು ಅವನು ಸೇರ್ಬಾರ್ದು ಅಂತ ಹೇಳ್ತಾರೆ ಸರಿ ಈ ಇಬ್ರು ವ್ಯಕ್ತಿಗಳಿದ್ರಲ್ಲ ಈ ಇಬ್ರು ವ್ಯಕ್ತಿಗಳಿಗೆ ಏನ್ರಿ ಏನಂತ ಬೈಬಲ್ ನಲ್ಲಿ ಹೆಸರು ಕೊಟ್ಟವ್ರೆ ಯಾವಾಗ ಏನ್ ಕೊಟ್ರ ಹೆಸರು ಕೆಡುಕನು ದುಷ್ಟನು ಸರಿ ಇವ್ರಿಬ್ರು ಹ ಇವರಿಬ್ನ್ ಹೆಸರು ಕೊಡ್ತಾರೆ ಎರಡನೇ ಅರಸು ಎರಡನೇ ಅಧ್ಯಾಯ ಸಾರಿ ಒಂದನೇ ಅರಸು ಎರಡನೇ ಅಧ್ಯಾಯ ಫಸ್ಟ್ ಕಿಂಗ್ಸ್ ಸೆಕೆಂಡ್ ವರ್ಸ್ ಯಹೋವನು ಈ ರಕ್ತಾಪರಾಧವನ್ನು ಅವನ ತಲೆಯ ಮೇಲೆಯೇ ಬರಮಾಡಲಿ ಅವನು ನನ್ನ ತಂದೆಯಾದ ದಾವಿದನಿಗೆ ತಿಳಿಯದೆ ನನ್ನ ತಂದೆಯಾದ ದಾವಿದನ್ಗೆ ತಿಳಿಯದೆ ತನಗಿಂತ ಉತ್ತಮರು ಏನ್ರಿ ತನಗಿಂತ ಉತ್ತಮರು ನೀತಿವಂತರು ನೀತಿವಂತರು ಆದ ಇಬ್ಬರು ಮನುಷ್ಯರನ್ನು ಇಬ್ರು ಮನುಷ್ಯರಂತೆ ನೋಡ್ರ ಇಬ್ರು ಮನುಷ್ಯರಿಗೆ ಏನ್ ಹೆಸರಂತೆ ಉತ್ತಮರು ಏನ್ರಿ ನೀತಿವಂತರು ನೋಡ್ರ ಹೆಂಗಿದೆ ಕೇಳಕ್ಕೆ ಸ್ಟ್ರೇಂಜ್ ಆಗಿಲ್ವಾ ನಾನ್ ದಾವಿದ್ನ್ ಜೊತೆಗಿದ್ದಿ ಎಷ್ಟೆಷ್ಟು ಯುದ್ಧಗಳನ್ನ ದಾವಿದನ್ಗೋಸ್ಕರ ಜಯಿಸ್ಕೊಟ್ಟಿದ್ರೆ ಆ ರೀ ಅವನ್ಗ ಏನ್ ಮಾಡ್ಲಾ ಟೈಟ್ಲು ಕೊಡ್ಲಿಲ್ಲ ನೀತಿವಂತನು ಅಂತ ಟೈಟ್ಲ್ ಕೊಡ್ಲೇ ಇಲ್ಲ ಏನ್ ಕೊಟ್ಟಿದ್ರೆ ದುಷ್ಟನು ಕೆಡುಕನು ಅಂತ ಟೈಟ್ಲ್ ಕೊಟ್ಟಿ ಏನ್ ಮಾಡೋರಂತೆ ಒಂದ್ ಒಳ್ಳೆ ಟೈಟ್ಲ್ ಕೊಟ್ಟರು ಯಾಕೆ ಅಂತಂದ್ರೆ ಇವರಲ್ಲಿ ಇದ್ದಂತ ಒಂದ್ ಕ್ಯಾರೆಕ್ಟರ್ ಏನು ಅಂತಂದ್ರೆ ಏನ್ರಿ ಸಮಾಧಾನ ಅದರ ಆಮೇಲೆ ವಿಧೇಯತೆ ಅದರ ದೇವ್ರ ಮಕ್ಳಲ್ಲಿ ಒಳ್ಳೆ ಗುಣನ ಯಾರಪ್ಪ ಕಂಡಿಟ್ಕೊಂಡ್ರು ಅಂತಂದ್ರೆ ಇವ್ರು ಕಂಡಿಟ್ಕೊಂಡ್ರು ಆದ್ರೆ ದೇವ್ರ ಮಗನ ಜೊತೆಗೆ ಇದ್ದಿ ಏನ್ರಿ ಕುತಂತ್ರ ಮಾಡಿದ್ ಯಾರು ಅಂತಂದ್ರೆ ಯೋವಾಬ್ಬನು ಅಲ್ವರ ಅದಕ್ಕೆ ದೇವ್ರು ಏನ್ರೀ ದಾವಿದ್ ಮುಖ ಜಜ್ಮೆಂಟ್ ಕೊಡೋದು ಅದರ ಯೋಬೋ ಇಷ್ಟೆಲ್ಲ ಮಾಡಿದ್ರೆ ಪರವಾಗಿಲ್ಲ ಇನ್ನೊಂದು ಭಯಂಕರವಾಗಿರೋ ದೊಡ್ಡ ಏನ್ರಿ ಕೆಲಸ ಮಾಡ್ಬಿಡ್ತಾನೆ ಏನ್ ಕೆಲಸ ಮಾಡ್ತಾನೆ ಗೊತ್ತಾ ಲಾಸ್ಟ್ ಅಲ್ಲಿ ಅದರ ದಾವಿದ್ ಇನ್ನೇನ್ ಸಾಯ್ಬೇಕು ಅದ್ರಾ ಸಾಯಂತ ಸಮಯದಲ್ಲಿ ತನ್ನ ಮಗನ್ಗೆ ಯಾರೋ ಒಬ್ಬರಿಗೆ ಮಾಡ್ಬೇಕು ಪಟ್ಟಾಭಿಷೇಕ ಮಾಡಬೇಕು ಮಾಡ್ಬೇಕು ಅವಾಗ ಯೋವಾಬು ಏನ್ರಿ ಅಭಿಯತಾರ್ಜತೆ ಸೇರ್ಬಿಟ್ಟು ಏನ್ರಿ ದಾವಿದ್ಗೆ ಇನ್ನೊಬ್ಬ ಮಗ ಇರ್ತಾನೆ ಅಫಸಲಮನ್ ತಮ್ಮ ಅವ್ರ ಹೆಸರು ಹ ಅಧೋನಿಯಾ ಅದೋನಿಯಾ ಏನ್ ಮಾಡ್ತಾರೆ ಎಂತಾರೆ ರಾಜ್ಯನ ಪಟ್ಟಾಭಿಷೇಕ ಕಟ್ಟಬೇಕು ಅಂತ ಹೋಗ್ತಾರೆ ಸೇಮ್ ಇದೇ ತರ ನೀವು ಬೈಬಲ್ ಓದಿ ನೀವೆಲ್ಲ ನಾನು ಹೇಳೋಕೆ ಟೈಮ್ ಇಲ್ಲ ಅದರ ಒಂದನೇ ಅರಸು ಒಂದನೇ ಅಧ್ಯಾಯದ ಫುಲ್ ಡೀಟೇಲ್ ಆಗಿ ಬರ್ತದೆ ಸೇಮ್ ಅಪ್ಸರಮ್ ದಾವಿದ ವಿರುದ್ಧಗೆ ಯಾವ ತರ ಒಂದು ರಥಗಳನ್ನೆಲ್ಲ ಏರ್ಪಾಡ್ ಮಾಡಿಕೊಂಡು ಸೈನಿಕರನ್ನೆಲ್ಲ ಸೇರ್ಸ್ಕೊಂಡು ದಾವಿದ್ನ ಹೆಸ್ರನ್ನ ಸ್ಪಾಯಿಲ್ ಮಾಡಿ ಹೆಂಗೆ ಇವ್ರು ಉನ್ನತವಾಗಿ ಬರ್ಬೇಕು ಅಂತ ಇತ್ತು ಸೇಮ್ ಇದೇ ತರ ಅಡೋನಿಯಾ ಕೂಡ ಏನ್ ಮಾಡ್ತಾನೆ ಪ್ಲಾನ್ ಮಾಡ್ತಾನೆ ಅವಾಗ ಇವನ್ಗೆ ಫುಲ್ ಸಪೋರ್ಟ್ ಆಗಿ ಹೋಗಿದ್ದು ಯಾರು ಅಂತಂದ್ರೆ ಯೋವಾಬ್ ಇದೇ ಅಪ್ಸಲ ಮಾಡ್ಬೇಕಾ ಸಪೋರ್ಟ್ ಹೋದ್ನ ಯೋವಾಬು ಹೋಗ್ಲಿಲ್ಲ ಇವಾಗ ಏನ್ ಮಾಡ್ತಾನೆ ಹೋಗ್ತಾನೆ ಯಾಕೆ ಅಂತಂದ್ರೆ ಗೊತ್ತಾಗೋಯ್ತು ದಾವಿದನ್ ಕಾಲ ಏನಾಯ್ತು ಮುಗೀತು ಅವಾಗ ದಾವಿದನ್ ಬದ್ಲಾಗೆ ಇವನ್ಗೆ ಫೇವರಬಲ್ ಆಗಿ ಯಾರೋ ಹಿಡ್ಕೊಬೇಕಲ್ವಾ ಅದಕ್ಕೆ ಯಾವ ಪಕ್ಷ ಈಸಿ ಆಗಿದ್ಯೋ ಯಾವ ಪಕ್ಷ ಬಂದ್ಬಿಟ್ಟು ತುಂಬಾ ಬೆಂಬಲ ಕೊಡ್ತದೋ ಆ ಪಕ್ಷಕ್ಕೆ ಏನ್ ಮಾಡ್ತಾನೆ ಟಕ್ಕಂತ ಇವನು ಸಿಚುವೇಶನ್ ಚೇಂಜ್ ಮಾಡ್ಕೊಂಬತ್ತೆ ಕ್ಯಾರೆಕ್ಟರ್ ಚೇಂಜ್ ಮಾಡ್ಬಿಟ್ಟು ಯಾರ ಸಪೋರ್ಟ್ ಕೊಡೋಕ ಶುರು ಅಂದ್ರೆ ಏನ್ರಿ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿರಂತ ಅಧೋನಿ ಹಾಗೆ ಅಲ್ವರಾ ಅದ್ ಮಾತ್ರ ಓದೋಣ ಒಂದನೇ ರಸು ಒಂದನೇ ಅಧ್ಯಾಯ ಏಳನೇ ವಾಕ್ಯ ಹ್ಮ್ಗೀತ ಮಗನಾದೋನಿಯನ್ನು ಹಗೀತಳ ಮಗನಾದ ಧೋನಿಯನು ನಾನೇ ಅರಸನಾಗ ತಕ್ಕವನು ಎಂಬುದಾಗಿ ಉಬ್ಬಿಕೊಂಡು ತನಗೋಸ್ಕರ ರಥರ ಮುಂದೆ ಓಡುವುದಕ್ಕಾಗಿ ಐವತ್ತು ಮಂದಿ ಸಿಪಾಯಿಗಳನ್ನು ಇಟ್ಟುಕೊಂಡನು ಅವನ ತಂದೆಯು ನೀನು ಹಾಗೆ ಹೀಗೆ ಮಾಡಿದ್ದೇಕೆ ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದು ಇರಲಿಲ್ಲ ಅವನು ಬಹು ಸುಂದರನು ತರುವಾಯ ಅವನು ಚೆರೂಯಳ ಮಗನಾದ ಯುವಾಬನನ್ನು ಯಾಜಕನಾದ ಎಭ್ಯಾತರನ್ನು ತನ್ನ ಗಡಿಗೆ ಒಲಿಸಿಕೊಂಡನು ಇವರು ಅವನಿಗೆ ಸಹಾಯಕರಾದರು ಆದರೆ ಯಾಜಕನಾದ ಚಾದೋಕ್ ಏಹೋಯಾದವನು ಮಗನಾದ ಬೆನಾಯ ಪ್ರವಾದಿಯಾದ ನಾಥಾನ್ ಶಿಮ್ಮಿ ರೇಗಿ ಎಂಬುವರು ಅವನ ಪಕ್ಷದಲ್ಲಿ ದಾವಿದ್ನ್ಗೆ ದೂಷಿಸಿದವನು ಇಲ್ಲಿ ಯಾವತ್ತ ಸಪೋರ್ಟ್ ಕೊಟ್ಟಿಲ್ಲ ಅದೋನಿಯಾಗ್ ಸಪೋರ್ಟ್ ಕೊಟ್ಟಿಲ್ಲ ನೋಡಿನಿ ಶೇಮಿ ತಿಳ್ಕೊಂಡ್ಬಿಡ್ತಾನೆ ಅದ್ರ ಆದ್ರೆ ಯೋವ ಏನ್ ಮಾಡ್ತಾನೆ ಅಂದ್ರೆ ಸೀದಾ ಯಾರು ಸಪೋರ್ಟ್ ಕೊಡೋಕೆ ಶುರು ಮಾಡ್ತಾನೆ ಅದೋನಿಯಾಗಿ ಅಷ್ಟೊತ್ತಿಗೆ ಈ ನ್ಯೂಸ್ ಇಮಿಡಿಯಾಗಿ ಯಾರು ಹೋಗ್ಬಿಡ್ತಾ ಅಂದ್ರೆ ದಾವಿದ್ಗೆ ಏನ್ ಹೋಗ್ತಾ ಇದಕ್ಕೆ ದಾವಿದ್ ಇಮಿಟಾಗಿ ಏನ್ ಮಾಡ್ತಾಂತ ಅಂದ್ರೆ ತನ್ನ ಎಲ್ಲಾ ಒಂದು ಏರ್ಪಾಟ್ ಮಾಡ್ಬಿಟ್ಟು ಇಮಿಟಾಗಿ ಸೋಲೋಮನ್ ಏನ್ ಮಾಡ್ತಾರೆ ಅಲ್ಲಿ ಅಭಿಷೇಕ ಮಾಡ್ಬಿಡ್ತಾರೆ ಸೋಲೋಮನ್ ರಾಜ ಅಂತ ಏನ್ ಮಾಡ್ತಾರೆ ಡಿಕ್ಲೇರ್ ಮಾಡ್ತಾನೆ ಸೋಲೋಮನ್ ರಾಜ ಅಂತ ಡಿಕ್ಲೇರ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಯಾರು ಭಯ ಬಂದ್ಬಿಡ್ತಾರೆ ಅದೋನಿಯಾಗೆ ಯಾಕೆ

ಹೊರಟು ಹೋಗಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದನು ದೂತರು ಬಂದು ಸಲೋಮೋನನಿಗೆ ಅದೋನಿಯನು ನಿನಗೆ ಹೆದರಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದು ಅರಸನಾದ ಸಲೋಮೋನನು ನನ್ನನ್ನು ಕತ್ತಿಯಿಂದ ಸಂಹರಿಸುವುದಿಲ್ಲವೆಂಬುದಾಗಿ ಈ ಹೊತ್ತು ನನಗೆ ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳ ಎಂಬುದಾಗಿ ತಿಳಿಸಿದಾಗ ಅವನು ಅದೋನಿಯನು ಸತ್ಪುರುಷನಾಗಿ ನಡೆಯುವುದಾದರೆ ಅವನ ಕೂದಲುಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳ ಅವನಲ್ಲಿ ಕೆಟ್ಟತನವು ಕಂಡು ಬರುವುದಾದರೆ ಅವನು ಸಾಯುವನು ಎಂದು ಹೇಳಿ ಆಡುಗಳನ್ನು ಕಳುಹಿಸಿ ಅವನನ್ನು ಯಜ್ಞವೇದಿಯ ಬಳಿಯಿಂದ ತರಿಸಿದನು ನೋಡ್ರ ಅವನೇನ್ ಮಾಡ್ತಾನೆ ಎಂತಾರೆಮಿಸ್ಬಿಡ್ತಾರೆ ಅದೇನ್ ಕೇಳ್ಕೊಂತಾನೆ ರಾಜ ನನಗೆ ಪ್ರಾಮಿಸ್ ಮಾಡೋ ತನಕ ನನಗೆ ಜೀವನ ಕೊಡ್ತಾನೆ ನಾನು ಬರೋದೇ ಇಲ್ಲ ಅಂತ ಹಿಡ್ಕೊಂಬೆ ಅಲ್ರಾ ಅವಾಗ ಏನ್ ಮಾಡ್ತಾರೆ ಸರಿಯಪ್ಪ ಆಯ್ತು ನನ್ ಜೀವದಾನ ಕೊಡ್ತಾರೆ ಒಂದ್ ಕಂಡೀಷನ್ ನೀನ್ ರಾಜನ್ ಏನಾಗ್ಬೇಕಾ ವಿಜಯನಗರ ನಿನ್ ದುಷ್ಟತನ ಬಿಟ್ಬಿಡ್ಬೇಕು ನೀ ಒಳ್ಳೆತನ ತಿರುಗಿ ನೀವ್ ಇದ್ದ ಅಂತಂದ್ರೆ ರಾಜ ನನಗೆ ಏನ್ ಮಾಡ್ತಾನೆ ಫರ್ಗಿನೇಸ್ ಕೊಡ್ತಾನೆ ಅಂತ ಹೇಳ್ಬಿಡ್ತೇನೆ ಏನ್ ಮಾಡ್ತಾನೆ ಅವಾಗ ಇವನ ತಕ್ಕಂತ ಏನ್ ಮಾಡ್ತಾರೆ ಒಂದ್ ಫರ್ಗಿನೇಸ್ ಏನ್ ಮಾಡ್ತಾರೆ ಕೊಡ್ತಾರೆ ಯಾರಿಗೆ ಅಧ್ವನಿಯಾಗೆ ಅದ್ರ ಏನ್ ಮಾಡ್ತಾನೆ ಒಂದು ಬಲಿಪಿಟ್ಟದ ಕೊಂಬನ ಇಡ್ಕೊಂಡ್ಬಿಡ್ತಾರೆ ಬಲಿಪಿಟ್ಟದ ಕೊಂಬ್ ಅಂತಂದ್ರೆ ನಾವು ಟ್ಯಾಬ್ಲೆಟ್ ಕ್ಲಾಸ್ ಅಲ್ಲಿ ಓದಿದಿರಲ್ಲ ಏನ್ ರೆಫ್ಯೂಜ್ ಸಿಟಿ ಅದರ ಏನಂತಾರೆ ಆಶ್ರಯ ನಗರ ಅಂತಿತ್ತು ಗೊತ್ತಾ ಆಶ್ರಯ ನಗರ ಇಲ್ದಿರಂತ ಸಂದರ್ಭಗಳಲ್ಲಿ ಆ ಎಸುಲನ್ ಅಂತ ಬಲಿಪಿಟ್ಟದ ಕೊಂಬ್ಗಳು ಇಡ್ಕೊಂಡ್ಬಿಟ್ಟ ಅಂದ್ರೆ ಒಂದು ಸಾಯಿಸಗೆ ಇಲ್ಲ ಅದಕ್ಕೆ ಏನ್ ಮಾಡ್ತಾನೆ ಸೀದಾ ಧೈರ್ಯವಾಗಿ ಇಡ್ಕೊಂಡ್ಬಿಡ್ತಾನೆ ರಾಜ ಏನ್ ಮಾಡ್ತಾನೆ ಸರಿ ಆಯ್ತಪ್ಪ ನಿನ್ನೊಂದ್ ದುಷ್ಟು ತರ ನೋಡ್ಲಿ ನಾನು ಏನ್ ಮಾಡ್ತೀನಿ ಬಿಟ್ಬಿಡ್ತೀನಿ ಏನ್ ಮಾಡ್ತಾರೆ ಅಲ್ಲಿ ಪ್ರಾಮಿಸ್ ಮಾಡ್ತಾರೆ ಅದರ ಇವಾಗ ಯಾರನ್ನ ಬಿಟ್ಬಿಟ್ರು ಅಧೋನಿ ಅನ್ ಬಿಟ್ಬಿಟ್ರು ಇವಾಗ ಅಧೋನಿಯ ಜೊತೆ ಒಬ್ಬ ಸೇರ್ಕೊಂಡಿದ್ನಲ್ಲ ಅವನ ಹೆಸರೇನ ಯೋಗ ಹಾ ಯೋಗಿ ಇದೇ ಸುದ್ದಿ ಬಂದ್ಬಿಡ್ತದೆ ಓಹೋ ಹಂಗಾರೆ ಅಧೋನಿಯನ್ನ ಸಾಯ್ಸಕ್ ಹೋಗವ್ರೆ ಅದೋನಿ ಏನ್ ಮಾಡ್ದ ಬಲಿ ಪಿಟ್ಟದ್ ಕೊಂಬ್ ಇಡ್ದಿರೋದ್ರಿಂದ ಏನ್ ಮಾಡ್ಬಿಟ್ರು ಶಮಸ್ಪಿಟ್ರು ಇವಾಗ ನಾನು ಕೂಡ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹಿಡ್ಕೊಬೇಕು ಹಿಡ್ಕೊಂಡ್ರೆ ನನ್ನನ್ನು ಕೂಡ ಏನ್ ಮಾಡ್ಬಿಡ್ತಾರೆ ಬಿಟ್ಟು ಬಿಡ್ತಾರೆ ಅಂತಂದ್ಬಿಟ್ಟು ನೋಡಿ ಅದಕ್ಕೆ ನೋಡಿ ಏನ್ ಮಾಡ್ತಾರೆ ಅಂದ್ರೆ ಇವನು ಸೀದಾ ಬಲಿಪೀಟ ಕೊಂಬ್ ಇಟ್ಕೊಂತಾನೆ ಒಂದನೇ ಅರಸು ಎರಡು ಇಪ್ಪತ್ತೆಂಟು ಈ ವರ್ತಮಾನವು ಯೋವಾಬನಿಗೆ ಮುಟ್ಟಿದ ಕೂಡಲೇ ಅವನು ಯೋವನ ಗುಡಾರಕ್ಕೆ ಓಡಿ ಹೋಗಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದನು ನೋಡ್ರ ಏನ್ ಮಾಡಂತೆ ಸೀದಾ ಗೊತ್ತಾಯ್ತು ಯಜ್ಞವೇದ್ಯ ಕೊಂಬುಗಳು ಹಿಡ್ಕೊಂಡಂತೆ ನೆಕ್ಸ್ಟ್ ಅವನು ಅಬ್ಸಾಲು ಪಕ್ಷವನ್ನು ಹಿಡಿಯದಿದ್ದರು ಅಧೋನಿಯನ್ನ ಪಕ್ಷವನ್ನು ಹಿಡಿದಿದ್ದನು ನೋಡ್ರಿ ಅಫಸಲ್ ಅವನ ಪಕ್ಷ ಹಿಡಿದಿದ್ರು ಅವನ್ ತರಾನೆ ಕುತಂತ್ರ ಅದೋನಿಯ ಪಕ್ಷಿ ಹಿಡಿದಂತೆ ಆಮೇಲೆ ಯೋವಾಬನ್ನು ಯಹೋವನ ಗುಡಾರಕ್ಕೆ ಓಡಿ ಹೋಗಿ ಯಜ್ಞವೇದಿಯ ಹತ್ತಿರ ಇದ್ದಾನೆ ಎಂಬ ಎಂಬ ಸುದ್ದಿಯು ಅರಸನಾದ ಸಲೋಮೋನನಿಗೆ ತಲುಪಿದಾಗ ಅವನು ಯೋಹೋ ಯಾದವನ ಮಗನಾದ ಬೆನಾಯನಿಗೆ ಹೋಗಿ ಅವನ ಮೇಲೆ ಬೀಳು ಎಂದು ಆಜ್ಞಾಪಿಸಿದನು ಬೆನಾಯನು ಯಹೋವನ ಗುಡಾರಕ್ಕೆ ಹೋಗಿ ಯೋವಾಬನಿಗೆ ಅರಸನು ನಿನಗೆ ಹೊರಗೆ ಬರಬೇಕೆಂದು ಆಜ್ಞಾಪಿಸುತ್ತಾನೆ ಎಂದು ಹೇಳಲು ಅವನು ಬರುವುದಿಲ್ಲ ನಾನು ಇಲ್ಲಿಯೇ ಸಾಯುತ್ತೇನೆ ಎಂದು ಉತ್ತರ ಕೊಟ್ಟರು ರಾಜ ಏನ್ ಕೇಳ್ದ ಯಜ್ಞ ವಿದ್ಯೆ ಕೊಂಬಿಟ್ಕೊಂಬಿದ್ಯಲ್ಲ ಸರಿಯಪ್ಪ ಆಯ್ತು ರಾಜ ಕರಿತಾನೆ ಬಾ ಅಂತ ಹೇಳಿದ್ಮೇಲೆ ಮೇಲೆ ಏನ್ ಮಾಡ್ಬೇಕು ಸರಿ ನಡಿ ಹೋಗೋಣ ಅಂತ ಅಂದ್ಬಿಟ್ಟು ರಾಜದ್ರ ಹೋಗ್ಬೇಕು ಇವ್ನ ಏನ್ ಮಾಡ್ತಾನೆ ನಾನು ಬರಲ್ಲ ಏನ್ ಮಾಡ್ತೀನಿ ಸಾಯಿ ತಗೋ ಅಂತ ಏನ್ ಮಾಡ್ತಾನೆ ಅಲ್ಲೇ ಸೀದ ಅವ್ರು ರಾಜನ್ ಹೇಳ್ತಾರೆ ಅವ್ನ ಅಲ್ಲೇ ಸಾಯ್ತೀನಿ ಅಂತ ಹೇಳ್ತಾನೆ ರಾಜ ಅಂತ ಸರಿ ಅವ್ನು ಹೇಳ್ದಂತ ಮಾಡ್ಬಿಡಿ ಲೆಟ್ ಇಸ್ ವಿಲ್ ಬಿ ಡನ್ ಅಂತ ಏನ್ ಮಾಡ್ತಾನೆ ಸ್ಯಾಂಕ್ಷನ್ ಕೊಟ್ಬಿಡ್ತಾರೆ ಅವ್ನ ಎಲ್ ಸಾಯಿಸ್ತಾರೆ ಹ ಅಲ್ಲೇ ಏನ್ ಮಾಡ್ತಾರೆ ಬಲಿ ಪಿಟ್ಟ ಸಾಯ್ಸ್ ಹಾಕ್ಬಿಡ್ತಾರ ನೋಡಿ ಯೋಚ್ನೆ ಮಾಡಿ ಯಾರಿಗೆ ಕ್ಷಮಾಪನೆ ಕೊಟ್ರು ದಾವಿದು ಸೊಲಮನ್ ಶೇಮಿಗೆ ಶಮಸ್ಪುಟ್ರು ಅದೋನಿಯನ್ ಏನ್ ಮಾಡ್ಬಿಟ್ರು ಬಿಟ್ರು ಹದಿನೇರ್ನ ಶಮಿಸಿದ್ರು ಆಮಾಸನ್ ಶಮಿಸಿದ್ರು ಆದ್ರೆ ಸ್ಟಾರ್ಟಿಂಗ್ ಇಂದ ಹಿಡ್ದಿ ಎಂಡ್ ವರ್ಗು ಜೊತೆಗೆ ಇದ್ದಂತ ಸೇನಾಧಿಪತಿ ಪತಿ ಮಾತ್ರ ಏನ್ ಮಾಡ್ಲಿಲ್ಲ ಕ್ಷಮಿಸ್ತಿಲ್ಲ ಯಾಕೆ ಯಾಕೆ ಅಂದ್ರೆ ಇವು ದಾವಿದ್ನ್ ಜೊತೆಗಿದ್ರು ಸರಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಕಾಯ್ತಾ ಇದ್ರು ಸಿಚುವೇಶನ್ಗೆ ಯಾವಾಗ ದಾವಿದ್ ವಿರುದ್ಧ ಏನಾರ ಮಾಡಕ್ ಆಗ್ತಾರಂತ ಚಾನ್ಸ್ ಸಿಕ್ಕಿದ ತಕ್ಷಣ ಅವಕಾಶ ಸಿಕ್ಕಿದ ತಕ್ಷಣ ಒಳಗಡೆ ಅಂತ ಕ್ಯಾರೆಕ್ಟರ್ ಆಚ ಕಡೆ ನೋಡ್ಸಕ್ ಏನ್ ಮಾಡಿದ್ರು ಶುರು ಮಾಡಿದ್ರು ಅದಕ್ಕೆ ದಾವಿದ್ ಹೇಳ್ತಾನೆ ದುಷ್ಟನು ಇವ್ ನನ್ ಕೈಗೆ ಏನ್ ಆಗ್ತಾ ಇಲ್ಲ ಸಿಕ್ತಾ ಇಲ್ಲ ಯಹೋವನೇ ಏನ್ ಮಾಡ್ಲಿ ಅವ್ನ್ಗೆ ಏನ್ ಮಾಡ್ಲಿ ತೀರ್ಪು ಕೊಡ್ಲಿ ಅಂತನ್ಬಿಟ್ರ ಅಲ್ರ ಅದ್ ನೋಡ್ಬೇಕ್ರೆ ಅದ ಅವನ್ಗೆ ಯಾವ ಹಬ್ಬನ್ ಏನಿತ್ತು ಅಂದ್ರೆ ರಿವೆಂಜ್ ಗ್ರಜ್ ಅಲ್ರ ಜಲಸಿ ಹೊಟ್ಟೆ ಕಿಚ್ಚು ಅದಕ್ಕೆ ಅವ್ರಿಗೆಲ್ಲಾ ಶಮಾದ್ನ ಕೊಟ್ಟಿರೋದು ಯಾವ ಮಾಡ್ಲಿಲ್ಲ ಶಮಿಸ್ಲಿಲ್ಲ ಸರಿ ಇದಲ್ಲಿ ನಮಗೆ ಪಾಠ ಇದೆ ಅಲ್ರ ಸ್ಟೋರಿ ಅರ್ಥ ಆಯ್ತಾ ಕ್ಲೀನಾಗೆ ಹಾ ಹಾ ಇವಾಗ ನಮ್ಗೇನ್ ಪಾಠ ಇದೆ ಕರ್ತಂಗ್ ಪ್ರೀತಿ ಅಂತ ಸರಸ ರೋಮಾಪುರದಲ್ಲಿ ಹದಿನೈದು ನಾಲ್ಕಲ್ಲಿ ಹೇಳದಂತೆ ಪೂರ್ವ ಕಾಲದಲ್ಲಿ ಬರ್ದಿರೋದೆಲ್ಲ ಯಾರ್ಗೋಸ ಬರ್ದಿರೋದು ಇವಾಗ ನಮ್ಮ ಉಪದೇಶಕ್ಕಾಗಿ ನಮ್ಗೆ ಏನ್ ಮಾಡಲ್ಲ ಬರ್ದಿರೋದು ಅಲ್ರ ನಾವು ಸ್ಥಿರ ಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಗ್ರಂಥಗಳು ಯಾರಿಗೋಸ ಬರ್ಲಿ ಪಟ್ಟವಂತೆ ನಮಗೋಸನೆ ಬರ್ದಿರೋದಂಗ್ರೆ ಆದ್ರೆ ಇದ್ರಲ್ಲಿ ಏನಪ್ಪಾ ಪ್ಲಾನ್ ಇದೆ ಏನಪ್ಪಾ ದೇವ್ ಚಿತ್ತ ಇದೆ ಏನ್ ನಮಗ್ ಪಾಠ ಇದೆ ಇದ್ರಲ್ಲಿ ಬ್ಯೂಟಿಫುಲ್ ಆಗಿ ಗಾಡ್ಸ್ ಪ್ಲಾನ್ ಏನಾಗಿದೆ ಇದೆ ಅದ್ರ ನೋಡಿ ಸೌಲ್ ರಾಜ ನಲ್ವತ್ ವರ್ಷ ಏನ್ ಮಾಡ್ತಾನೆ ಆಳ್ವಿಕೆ ಮಾಡ್ತಾನೆ ದಾವಿದು ನಲ್ವತ್ ವರ್ಷ ಏನ್ ಮಾಡ್ತಾನೆ ಅಲ್ಲಿ ಆಳ್ವಿಕೆ ಮಾಡ್ತಾನೆ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾನೆ ನೋಡಿ ಮೂರ್ ಜನ ರಾಜರು ಕೂಡ ಎಷ್ಟು ವರ್ಷ ನಲ್ವತ್ತು 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 ವರ್ಷಗಳು ಈ ನಲ್ವತ್ತು ನಲ್ವತ್ತು ವರ್ಷಗಳು ಏನಕ್ಕಪ್ಪ ಬ್ಯೂಟಿಫುಲ್ ಆಗಿ ಛಾಯಾಗಿದೆ ಅಂತಂದ್ರೆ ಯಹುದ್ಯರ ಕಾಲ ಸುವಾರ್ತೆಯ ಒಂದು ಯುಗ ಆಮೇಲೆ ಕ್ರಿಸ್ತನ ಒಂದು ಸಾವಿರ ವರ್ಷದ ಆಳ್ವಿಕೆಗೆ ಈ ಮೂರು ರಾಜರ ಕಾಲಗಳು ಏನಾಗಿದೆ ಬ್ಯೂಟಿಫುಲ್ ಆಗಿ ಏನಾಗಿದೆ ಅಲ್ಲಿ ಹೋಲಿಕೆ ಬರ್ತಾರೆ ನೋಡಿ ಹೇಳ್ತೀರಿ ಅದ್ರ ಯಹುದ್ಯರ ಕಾಲ ಯಾರಿಗೆ ಹೋಲ್ಸ್ಬೋದು ಸೌಲ್ ರಾಜನ್ ಒಂದ್ರೆ ಕಾಲಕ್ ಹೋಲ್ಸ್ಬೋದು ಅಲ್ರ ಸೌಲ್ ರಾಜ್ ಏನ್ರಿ ಸೌಲು ದೇವ್ರಿಗೆ ವಿಧೇಯನಾಗಿದ್ದನ ಇರ್ಲಿಲ್ಲ ಯಹುದ್ಯರು ದೇವ್ರಿಗೆ ವಿಧೇನಾಗಿದ್ರ ಯಹೂದಿಯರ್ ಕೃಪೆ ಕೊಟ್ರು ಸರಿ ವಿಧೇನಾಗಿಲ್ಲ ಅದಕ್ಕೆ ಯಾವಾಗ ಇವ್ರು ವಿಧೇನಾಗಿದ್ರು ದೇವ್ರು ಏನ್ ದಾವಿದ ಏನ್ ಮಾಡಿದ್ರು ಆರಿಸ್ಕೊಂಡ್ರು ದಾವಿದ್ಗೆ ಎಷ್ಟು ಬಲ ಅಂತ ಇದ್ರು ಸರಿ ದಾವಿದ ಏನ್ ಮಾಡಿದ್ರು ಕೃಪೆ ಕೊಟ್ಟರು ಅದೇ ತರ ನೋಡ್ಬೇಕ್ರೆ ಸೌಲ್ ರಾಜ ಯಾವಾಗ ಇಸ್ರೇಲ್ ಜನಗಳು ಸರಿಯಾಗಿ ಯೋಗ್ಯವಾಗಿ ದೇವರಲ್ಲಿ ಬರ್ಲಿಲ್ವೋ ಅದಕ್ಕಿಂತ ಬಲಹೀನವಾಗಿರಂತ ಸುವಾರ್ತೆ ಯುಗದಲ್ಲಿ ದೇವ್ರ ಮಕ್ಕಳೇಮ ಸತ್ಯ ಕೃಪೆ ಕೊಟ್ಟಿ ದೈವಿಕ ಸ್ವಭಾವಕ್ಕೆ ಮಾಡ್ತಾರೆ ಇವತ್ತು ಕರೀತಾರೆ ದಾವಿದ ಏನಂತಂದ್ರು ನಿನ್ನ ಸಿಂಹಾಸನವು ಯುಗ ಯುಗಾಂತರವರೆಗೆ ಹೆಂಗಿರ್ತಾರೆ ಅಂತಂದ್ರು ಸ್ಥಿರವಾಗಿರ್ತದೆ ನಿನ್ನ ಸಿಂಹಾಸನ ಯಾವತ್ತು ಕದ್ದದಿಲ್ಲ ಅಂತ ಬಿಟ್ರು ಅದಕ್ಕೆ ಕ್ರಿಸ್ತನ ರಾಜ್ಯ ಏಸು ಕ್ರಿಸ್ತ ಮತ್ತೆ ಸಭೆಯ ರಾಜ್ಯ ಯಾವತ್ತು ಏನಾಗೋದಿಲ್ಲ ಅಳಿಯದೇ ಇಲ್ಲ ಇದಾಗಿ ನಂತರ ಬಂದಿನ ದಾವಿದ್ ಮಗನೇ ಯಾರಂತೆ ಸೋಲೊಮ್ಮನು ಸೋಲೊಮ್ಮನ್ ಯಾವಾಗ ಅಭಿಷೇಕ ಮಾಡಿದ್ರು ದಾವಿದ್ ಸ್ವತಃ ಅಭಿಷೇಕ ಮಾಡಿದ ಯಾವಾಗ ಮಾಡಿದ್ದ ದಾವಿದು ಬದುಕಿರ್ಬೇಕಾದ್ರೆ ಅದೇ ರೀತಿ ಕರ್ತನಲ್ಲಿ ಪ್ರೀತಿ ಅನ್ಸರ್ಗಳೇ ಕ್ರಿಸ್ತನ ಸಾವಿರ ವರ್ಷದ ಆಳ್ವಿಕೆ ಅದ್ರಲ್ಲಿ ರಾಜಾದಿ ರಾಜನಾಗಿ ಎಸ್ ಬಂದ ಬಂದು ಆಳ್ವಿಕೆ ಮಾಡೋದು ಯಾವಾಗ ಹ ಸಭೆ ಎಲ್ಲ ಕಂಪ್ಲೀಟ್ ಆಗಿನ್ ಅದ ಭ್ರಮೆಯಲ್ಲೇ ಹಿಡಿದ್ಬಿಡಿ ಅದರಾ ಕ್ರಿಸ್ತನು ಅದರ ಆಳ್ವಿಕೆ ಮಾಡಂತ ಸಂದರ್ಭದಲ್ಲಿ ಸಭೆ ಇನ್ನ ಭೂಲೋಕದಲ್ಲಿ ಏನಾಗಿರ್ತಾರೆ ಬದುಕಿರ್ತಾರೆ ದೇ ವಿಲ್ ಬಿ ರನ್ನಿಂಗ್ ವಿತ್ ಅ ಕ್ರೌನ್ಸ್ ಆನ್ ದರ್ ಹೆಡ್ ಅದರ ಇನ್ನ ಓಟ್ ಆವೇ ಏನಾಗಿರಲ್ಲ ಮುಗಿಸಲ್ಲ ಇವ್ರು ಇರ್ಬೇಕಾದ್ರೆ ಯಾವ ತರ ಇವ್ರಿಗೆ ಅಭಿಷೇಕ ಹಾಕಿ ಇವ್ರಿಗೆ ಬಂದ್ಬಿಟ್ಟು ರಾಜಾದಿ ರಾಜನಾಗ್ ಮಾಡಿದ್ರು ಅದೇ ತರ ಎರಡನೇ ಬರುವಿಕೆಯಲ್ಲಿ ಇನ್ನ ಸಂಪೂರ್ಣವಾಗಿ ಯುಗ ಅಂತ್ಯ ಆಗಕ್ಕಿಂತ ಮುಂಚೆನೆ ಎಂದ್ರೆ ಕ್ರಿಸ್ತನಿಗೆ ರಾಜಾದಿ ರಾಜನಾಗ ಅಭಿಷೇಕ ಮಾಡಿ ಏನ್ ಮಾಡ್ತಾರೆ ಈವಾಗ ಈ ಸಂದರ್ಭದಲ್ಲೇ ಈ ಗೊಂದಲ ಏನಾಗಿದ್ದೋ ಹಾಗಿದ್ದು ಯುವಬಗೆ ಜಜ್ಮೆಂಟ್ ಯಾವಾಗ ಕೊಟ್ಟಿದ್ದೋ ಮುಂಚೆನೆ ಕೊಟ್ರಾ ಇಲ್ಲ ಯಾವಾಗ ಕೊಟ್ಟಿದ್ದು ಈ ಓವರ್ ಲ್ಯಾಪಿಂಗ್ ಪೀರಿಯಡ್ ದಾವಿದನ ಒಂದು ರಾಜ್ಯ ಸೋಲ ಮನಿನ ರಾಜ್ಯ ಎರಡು ಏನ್ ಕೋ ಇನ್ಸಿಡೆಂಟ್ ಆಗ್ಬೇಕಾರೆ ಲ್ಯಾಪ್ ಆಗ್ಬೇಕಾರೆ ದಾವಿದ್ ಇನ್ನೇನ್ ಸಾಯ್ಬೇಕು ಸಾಯ್ಕಿಂತ ಮುಂದ್ಬಿಟ್ಟು ಕೊಡ್ತಾರೆ ಜಜ್ಮೆಂಟ್ ಸೋಲೋಮನ್ಗೆ ಅದೇ ತರ ಇವತ್ತು ಏನ್ರಿ ಅಂತ ಯೇಸು ಕೃಷ್ಣನ್ ಜಜ್ಮೆಂಟ್ ನಮ್ಗೆ ಇದ್ರ ಬ್ಯೂಟಿಫೈ ಮಾಡಿ ಪಿಕ್ಚರ್ ನಮ್ಗೆ ಕೊಟ್ಟಿರೋ ಅದಕ್ಕೆ ನಾವು ಒಂದು ವಾಕ್ಯದಲ್ಲಿ ಓದ್ಬೇಕಾಗಿಲ್ಲ ಒಂದೇ ಕಾಲ ಒಂದೇ ಪೂರ್ವಕಾಲ ಕಾಲ ಬರ್ತಂತ ಇಪ್ಪತ್ತೊಂಬತ್ತು ಇಪ್ಪತ್ ಮೂರಲ್ಲಿ ಏನ್ ಹೇಳ್ತಂದ್ರೆ ಸೋಲೋಮನು ತನ್ನ ದಾವಿಗಿಂತ ತಂದೆಯಾದ ದಾವಿದ ಸಿಂಹಾಸನ ಬದಲಾಗಿ ಯಹೋವನ ಸಿಂಹಾಸನ ಕೂತ್ಕೊಂಡು ಆಳ್ವಿಕೆ ಮಾಡ್ದಂತೆ ಅಂಗ್ರೆ ರಾಜ ಅಧಿಕಾರ ನಡೆಸ್ತಾ ಯಾರು ಅಂದ್ರೆ ತಂದೆಯಾದ ದೇವ್ರು ಅಂದ್ರೆ ಇಲ್ಲಿ ಜಜ್ಮೆಂಟ್ ಯಾರ್ದಿದ್ವು ದಾವಿದು ಅಲ್ಲ ಸೋಲೋಮನ್ದು ಅಲ್ಲ ತಂದೆ ಆ ಏನ್ರಿ ಜಜ್ಮೆಂಟ್ ಅಲ್ರ ಹಂಗ್ರೆ ಯೋವ ಬಂದ್ ಯಾರು ಯೋವ ಬಂದ ಪದದ ಅರ್ಥ ಏನಂದ್ರೆ ಏನ್ರಿ ಜಹೋವಾ ಇಸ್ ಫಾದರ್ ಅಂತ ಯಹೋವಾ ನನ್ನ ತಂದೆ ಅಂತ ಅಲ್ದ್ರ ಇವಾಗ ಯಹೋವನೇ ನನ್ನ ತಂದೆ ಅಂದ್ರೆ ಯಾರು ಕರೀತಾರೆ ಯಾರ್ ಕರಿ ಅಂದ್ರೆ ನಾವೇ ಕರೆಕ್ಟ್ ಆಗಿ ಕರೆಯೋದು ಯಾಕೆ ಸಭೆಗಳಿಗೆ ಆ ಏನ್ರಿ ನಿಜವಾದ ದೇವ್ರ ಬಗ್ಗೆ ಏನಾಗಿಲ್ಲ ಗೊತ್ತಿಲ್ಲ ಅವ್ರೆಲ್ಲ ತ್ರೈಕತ್ವದ ನಂಬಿಕೆ ಆಗೋ ಅಲ್ವ ಅದ್ಗೆ ರೊಮ್ಮಪ್ಪುಟೇ ಹೇಳ್ತಾರಲ್ಲ ಏನಂತ ಪುತ್ರ ಸ್ವೀಕಾರ ನಮಗೆ ಏನ್ ಮಾಡ್ತಾರೆ ಕೊಟ್ಟಿರೋದ್ರಿಂದ ನಾವು ದೇವ್ರನ್ನೇ ಮಾಡ್ತೀರಿ ಅಪ್ಪ ತಂದೆ ಅಂತ ಕರೀತೀರಂತ ಹಂಗ್ರೆ ಇವ್ರು ಯಾರು ಅಂತಂದ್ರೆ ಇದು ಸಭೆಯಲ್ಲಿ ಕೆಲವು ಜನ ಕ್ಯಾರೆಕ್ಟರ್ ಅದರ ಏನಂತಂದ್ರೆ ಇವ್ರ ಜೊತೆಗೇ ಇರ್ತಾರೆ ಎಲ್ಲಿವರ್ಗಿರ್ತಾರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗು ಜೊತೆಗಿರ್ತಾರೆ ಯಾವಾಗ ಸಿಚುವೇಶನ್ ಚೇಂಜ್ ಆಗ್ತಾರೋ ಏನ ಬಿಡ್ತಾರೆ ಹೊಸರು ತರ ಸಿಚುವೇಶನ್ ಏನ್ ಚೇಂಜ್ ಆಗ್ತಾರೆ ಹಂಗೆ ಇವ್ರು ಒರಿಜಿನಲ್ ಕಲರ್ ಏನ್ ಮಾಡ್ತಾರೆ ನೋಡ್ಸಕ್ ಸ್ಕೂಲ್ ಅಲ್ಲಿ ಟೀಚರ್ ಹೇಳ್ತಾರ ಗೊತ್ತಾ ಫಸ್ಟ್ ಏನ್ರೆ ಮೊದಲೇ ಒಂದ್ಸರಿ ಸ್ಕೂಲ್ ಅಡ್ಮಿಷನ್ ಆಗ್ಬೇಕಾರೆ ಒಳ್ಳೆ ಮಳೆ ಮಕ್ಳು ಸ್ಕೂಲ್ ಬರ್ಬೇಕಾರೆ ಮಕ್ಳು ಎಲ್ಲಾರು ಹೆಂಗಿರ್ತಾರೆ ಒಳ್ಳೆ ಕಲರ್ ಟೀಚರ್ ಏನ್ ಹೇಳ್ತಾರೆ ಟ್ರೂ ಕಲರ್ಸ್ ವಿಲ್ ಕಮ್ ವೆನ್ ಎಕ್ಸಾಮ್ ರಿಸಲ್ಟ್ ಬರ್ತಲ್ಲ ಅವಾಗ ಅವಾಗ ಫಸ್ಟ್ ಬೆಂಚ್ ಇರೋನ್ ಯಾರು ಲಾಸ್ಟ್ ಬೆಂಚ್ ಅಲ್ಲಿ ಯಾರು ಕ್ಲೀನ್ ಆಗಿ ಗೊತ್ತಾಗ್ತದೋ ಇದೇ ತರ ದೇವ್ರು ಸಭೆಯಲ್ಲಿ ಜಜ್ಮೆಂಟ್ ಏನ್ ಮಾಡ್ತಾರೆ ಮಾಡ್ತಾರೆ ಜಜ್ಮೆಂಟ್ ಯಾವಾಗ ದಾವಿದ್ ಯಾವಾಗ ಜಜ್ಮೆಂಟ್ ಮಾಡ್ದ ಯಾವಾಗ ಜಜ್ಮೆಂಟ್ ಪಾಸ್ ಮಾಡ್ದ ಲಾಸ್ಟ್ ಮೂಮೆಂಟ್ ಅಲ್ಲಿ ಇವತ್ತು ನಾವ್ ಇಲ್ಲಿದ್ದೀರಿ ಲೋಕದಂತಿದ್ದಲ್ಲೇ ಓದಿಂತೀನಿ ಫಸ್ಟ್ ಪೀಟರ್ ಫೋರ್ತ್ ಚಾಪ್ಟರ್ ಸೆವೆಂಟೀನ್ ಹ್ಮ್ ನ್ಯಾಯ ವಿಚಾರಣೆಯ ಸಮಯವು ಬಂದದೆ ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ ನ್ಯಾಯ ವಿಚಾರಣೆ ಸಮಯ ಬಂದಿದೆ ಈ ನ್ಯಾಯ ವಿಚಾರಣೆ ಎಲ್ಲಿಂದ ಆಗ್ಬೇಕಂತೆ ದೇವರ ಸಭೆಯಿಂದಾನೇ ಆಗ್ಬೇಕು ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸ್ವಾರ್ಥೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು ನಮ್ ಗತಿನೇ ಹಿಂಗೆ ಅಂದ್ರೆ ನಮ್ದೇರ ಗತಿ ಹಿಂಗಾಗ್ಬೋದು ಸ್ವಲ್ಪ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ ಅಲ್ವರ ಆಮೇಲೆ ನೋಡಿ ನೆಕ್ಸ್ಟ್ ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ ನೋಡ್ರ ಅಬ್ನೇರು ಅಮಾಸನೇ ರಕ್ಷಣೆ ಹೊಂದದ್ ಏನ್ರಿ ಕಷ್ಟವಾದ ಇನ್ ಯೋಬ್ ತರ ಇದ್ರೆ ನಮ್ ಗತಿ ಏನ್ ಹೇಳಿ ಅಲ್ವರ ನಾವೆಲ್ಲ ಎಲ್ಲಿರ್ತೀರಿ ಹಂಗಾರೆ ಅದಕ್ಕೆ ಇವತ್ ನಾವೆಲ್ಲ ಪ ಇದ್ದೀರಿ ಅಂದ್ರೆ ಕ್ರೈಸ್ಟ್ ಸೆಕೆಂಡ್ ಪ್ರೆಸೆನ್ಸ್ ಕಮ್ಮಿಂಗ್ ಅಲ್ಲ ಕಮ್ಮಿಂಗ್ ಆಗೋಯ್ತು ಇವತ್ತು ನಮ್ ಕಣ್ಮ್ ಮುಂದೆ ನಾವು ಕ್ಲೀನ್ ಆಗಿ ಹೇಳ್ಬೋದು ಯೇಸ್ ಕೃಷ್ಣು ರಾಜಾದಿ ರಾಜನಾಗ ಬಂದವ್ರೆ ಅಂತ ಇನ್ ಬಂದಿಲ್ಲ ಅಂತ ಇನ್ ಯಾರು ಹೇಳಂಗೆ ಇಲ್ಲ ಅಲ್ವ ಎರಡು ವರ್ಷ ಕೊಟ್ಟವ್ ಗೊತ್ತ ಕರೋನಾದ ಅದೇ ನಮ್ಮ ಕಣ್ಣ್ ಮುಂದೆ ಇರೋಂತ ಬ್ರೈಟ್ ಲೈಟ್ ಅಲ್ವ ಇವತ್ತು ಲೋಕದಲ್ಲಿ ಮೂರ್ನೇ ಮಹಾಯುದ್ಧಕ್ಕೆ ಏನಾಗ್ತೈತೆ ಸಿದ್ಧತೆಗಳು ನಡೀತೈತೆ ಅಲ್ವ ಇನ್ ಆಗಲ್ಲ ಅಂತ ಯಾರು ಏನ್ ಮಾಡಂಗಿಲ್ಲ ಹೇಳಂಗಿಲ್ಲ ಇಲ್ಲ ಬದ್ರೆ ಎಲ್ಲ ಇದಾಗಿ ಮೇಲೆ ಏಸು ಕ್ರಿಸ್ ಬರ್ತಾರೆ ಅಂದ್ರೆ ನಾವು ಕನ್ಸಲ್ಲಿ ನೆನೆಸ್ಕೊಂಡೆ ಕೂತಿರ್ಬೇಕಾರೆ ಆಲ್ರೆಡಿ ಏಸು ಕ್ರಿಸ್ತು ಬಂದಿ ಇವತ್ತು ಸೇತನ್ನ ಕಟ್ಟಾಕಿರೋದಿಂದಾನೇ ಅವ್ನು ನಂಬಿಕೊಂಡಿರೋ ಎಲ್ಲಾ ವಸ್ತುಗಳು ಏನ್ ಮಾಡ್ತಾರೆ ಇವತ್ತು ನಾಶ ಲೋಕದಲ್ಲಿ ಏನಿದೆ ನೋಕ್ತಲ್ಲಿ ಏನೈತೆ ವಸ್ತುಗಳು ವಸ್ತುಗಳಿತ್ತು ಕರಪ್ಷನ್ ಮೋಸ ವಂಚನೆ ದ್ರೋಹ ಇವೆಲ್ಲ ಏನಾಗ್ತದೆ ಹೊರಡೆ ಬೈಲಿಗೆ ಬಂದಿ 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 ಇವೆಲ್ಲ ಏನ್ ಮಾಡ್ತಾವ್ರೆ ಕಮ್ಮಿ ಮಾಡ್ತಾವ್ರೆ ಇಂತ ಸಂಘದಲ್ಲಿ ಸೇತಾನ್ ಸುಮ್ಮನೆ ಬಿಡ್ತಾನ ನೇಸು ಕೃಷ್ಣ ಹೇಳ್ತಾರೆ ಮತ್ತೆ ಹನ್ನೆರಡು ಇಪ್ಪತ್ತೊಂಬತ್ತಲ್ಲಿ ಏನ್ರಿ ಮನೆಯ ಗಟ್ಟಿ ಹಾಳನ್ನ ಕಟ್ಟಕ್ದ್ರೆ ಇದ್ರೆ ಅವನು ಮನೆಯಲ್ಲಿ ನುಗ್ಗಿ ಸುಳ್ಕೊಳೋದು ಹೇಗೆ ಅಂಗ್ರೆ ಮನೆಯಲ್ಲಿರಂತ ಒಂದ್ ವಸ್ತುಗಳನ್ನ ಒಡೆ ನುಗ್ಗಿ ಸುಳ್ಕ್ತಾರ ಅಂತಂದ್ರೆ ಆ ಗಟ್ಟಿ ಆಳ್ನ ಏನ್ ಮಾಡ್ಬೇಕು ಕಟ್ಟಾಕ್ಬೇಕು ಇವಾಗ ಗಟ್ಟಿ ಹಾಳನ್ನ ಕಟ್ಟಾಕಿದ್ರೆ ಸುಮ್ಮನೆ ಇರ್ತಾರ ಇವಾಗ ವ್ಯವಸ್ಥೆ ಮಾಡಿ ಇಲ್ಲಿ ಯಾರು ಗಟ್ಟಿ ಶಾಲೆಯಾಗ ಯಾರಿದ್ರ ಅಂತ ತಗೊಂಡಾದ್ರೆ ನಿಮ್ ಮನೆಗನ್ನ ನಿಮ್ಮ ಕೊಳ್ಳೆ ಹೊಡಿಬೇಕ್ರೆ ಫಸ್ಟ್ ನಿಮ್ ಮಾಡ್ಬೇಕು ನೋಡಿ ನಮ್ಮ ಸುಧಾಮ್ ನಗ ಜೋಸಫ್ ಎಕ್ಸಾಂಪಲ್ ತೋಣ್ ಸುಧಾನ್ ಎಕ್ಸಾಂಪಲ್ ಹೇಳೋದು ಏನ್ ಬೇಜಾರು ಮಾಡ್ಕೊಂಡಿ ಅವ್ರನ್ನ ಬೇಜ ಮಾಡ್ಕೊಳ್ಳಲ್ಲ ಸುಧಾಮ್ ನಗ ಜೋಸಫ್ ಬಿಟ್ಟು ಹಾ ಒಂದು ಕೊಳ್ಳೆ ಹೊಡಿತಾರೆ ಅಂದ್ರೆ ಫಸ್ಟ್ ಏನ್ ಮಾಡಬೇಕು ಅವ್ರನ್ನ ಕಟ್ ಹಾಕ್ಬೇಕು ಅವ್ನ ಕಟ್ ಹಾಕಿದ್ರೆ ಏನ್ ಮಾಡ್ತಾರೆ ಸುಧಾಮಾಗ ಜೋಸ ಬದ್ರ ಕೈ ಕಟ್ ಹಾಕ್ತಾರೆ ಕಟ್ ಕಟ್ಟಾಕ್ತಾರೆ ಆಮೇಲೆ ಏನ್ ಮಾಡ್ತಾರೆ ಸುಧಾಮಾಗೋಸ ಭದರು ಸುಮ್ನೆ ಇರ್ತಾರ ಬಾಯಿನಲ್ಲಿ ಏನ್ ಮಾಡ್ತಾರೆ ಕೂಗಕ್ಕೆ ಶುರು ಮಾಡ್ತಾರೆ ಕಾಪಾಡಿ ಕಾಪಾಡಿ ಅಂತ ಏ ಜಾಸ್ತಿ ಮಾತಾಡ್ತಾರೆ ಅಂದ್ಬಿಟ್ಟು ಬಾಯಿಗೆ ಟೇಪ್ ಹಾಕ್ಬಿಟ್ರೆ ಅವಾಗ ಏನ್ ಮಾಡ್ತಾರೆ ನೆಕ್ಸ್ಟ್ ಹೆಂಗ್ ಮಾತಾಡ್ತಾರೆ ಕಣ್ಣಲ್ಲಿ ಮಾತಾಡ್ತಾರೆ ಅಲ್ವರ ಇದೇ ತರ ಸೇತನ ಏನ್ ಮಾಡ್ತಾವನೆ ಎಲ್ಲಾನು ಕಟ್ ಹಾಕೋದ್ರು ಏನೋ ಒಂದ್ ರೀತಿಯಲ್ಲಿ ಮಾತಾಡಕ್ ಏನ್ ಮಾಡ್ತಾನೆ ಶುರು ಮಾಡ್ತಾನೆ ಯಾಕೆ ಗೊತ್ತಾ ಅವನ್ ಚೆನ್ನಾಗ್ ಗೊತ್ತು ಅವ್ನ್ ಸ್ಟೇಜ್ ಏನಾಗೋತ್ ಇವತ್ತು ಲಾಸ್ಟ್ ಫೈನಲ್ ಬಂದ್ಬಿಡ್ತು ಇನ್ ಅತಿ ಶೀಘ್ರದಲ್ಲಿ ದೇವ್ ಚಿತ್ತ ಇದೆ ದೇವ್ ಕೃಪೆ ಇದ್ರೆ ಸಭೆ ಏನಾಗ್ತದೆ ಕಂಪ್ಲೀಟ್ ಆಕ ಅದಕ್ಕೆ ಸಭೆಗಳಲ್ಲಿ ಎಲ್ಲಾ ಕಡೆ ಏನ್ರಿ ಅಸಮಾಧಾನ ಡಿಸ್ಟರ್ಬೆನ್ಸ್ ದಿಸ್ ಈಸ್ ದ ಸೈನ್ ಏನಪ್ಪಾ ಅಂದ್ರೆ ಕುರುಬ್ರನ್ನ ಹೊಡಿತವ್ರೆ ಕುರಿಗಳು ಏನಾಗ್ತವೆ ಚದ್ರ ಇದು ಯುಗದ ಅಂತ್ಯದಲ್ಲಿ ನಡಿಬೇಕಂತ ಸನ್ನಿವೇಶ ಆದ್ರೆ ಇದೇನ್ ಗೊತ್ತಾ ಫಿಲ್ಟ್ರೇಷನ್ ಅದರ ಸೇತಾನ್ ಸುಮ್ನೆ ಬಿಡ್ತಾನ ಅವ್ನಿಗೆ ಭಯಂಕರ ಭಯ ಯಾವುದು ಅಂತಂದ್ರೆ ಯಾವಾಗ ಸ್ತ್ರೀ ಸಂತತಿ ಕಂಪ್ಲೀಟ್ ಆಗ್ಬಿಡ್ತಾರೋ ನನ್ನ ಏನ್ ಮಾಡ್ತಾರೆ ಜಜ್ ಬಿಡ್ತಾನೆ ಅದಕ್ಕೆ ಏನ್ ಮಾಡ್ತಾನೆ ಸೇತಾನು ಸಭೆಯಲ್ಲೇ ಯೋಬೊಂತರ ಕ್ಯಾರೆಕ್ಟರ್ ಉಪಯೋಗಿಸ್ಕೊಂಡು ದೇವ್ರ ಮಕ್ಳುಗಳು ಏನ್ ಮಾಡ್ತಾನೆ ಕೆಡಿಸ್ತಾನೆ ಯೇಸು ಕಸನ್ ಹೆಸನ್ ಕೆಡ್ಸದ್ನಾ ಕೆಡಿಸದ್ನಲ್ಲ ಯೇಸು ಕಸನ್ ಹೆಸನ ಏಸು ಕ್ರಿಸ್ತು ಏನ್ರಿ ದೇವ್ರ ಏಕೈಕ ಮಗ ಪರುಷಧನು ನಿಷ್ಕಳಂಕನು ನಿರ್ದೋಷಿ ಏನಂತ ಬೆಲ್ಸಬೂಬ್ ಅಂದ್ರ ಏನ್ರಿ ಬೆಲ್ಝುಬ್ ಅಂದ್ರೆ ಹಾ ಅದರ ನೋಡ್ರ ಅಂತ ಹೆಸರು ನನಗೇನ್ ಅಂದ್ರೆ ನಿಮ್ನೆಲ್ಲ ಏನ್ ಕರಿಬಹುದು ಯೋಚನೆ ಮಾಡಿ ಹೇಳ್ತಾರೆ ಅದಿ ಹೆಸು ಕ್ರಿಸ್ ಹೇಳಿದ್ರು ನಿಮ್ಮನ್ನ ಬಂದ್ಬಿಟ್ಟು ಏನ್ರಿ ವಿನಾಕಾರಣವಾಗಿ ನಿಮ್ ಬಗ್ಗೆ ಎಲ್ಲಾ ಕೆಟ್ಟದ್ದು ಹೇಳ್ತಾರೆ ಅಂತಂದ್ರೆ ನೀವೇನ್ ಮಾಡ್ಕೊಂಬಿಡಿ ನೀವು ಹ ಬೇಜಾರ್ ಮಾಡ್ಕೊಂಬಿಡ್ರಿ ಬ್ಲೆಸ್ಡ್ ಆರ್ ಯು ತುಂಬಾ ಸಂತೋಷ ಪಟ್ರಿ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಇದೇ ತರ ಹೆಸರುಗಳನ್ನ ಯಾರು ಕೊಟ್ಟಿದ್ದವ್ರ ಯಾರ್ ಕೊಟ್ಟಿದ್ದ ಹಳೆ ಕಾಲದಂತ ದೇವ್ರ ಎಲ್ಲಾ ಪ್ರವಾದಿಗೂ ಒಳ್ಳೆ ಹೆಸ್ರು ಕೊಡ್ಲೇ ಇಲ್ಲ ಏನಂತ ಹೆಸರು ಕೊಟ್ಟಿದ್ದ ಇದೇ ಹೆಸ್ರು ಕೊಟ್ಟಿದ್ದು ಅಂದ ಸಂತೋಷ ಪಟ್ರಿ ಅಂತ ಹೇಳ್ತಾರ ಅದಕ್ಕೆ ಹೆಸರು ಇನ್ನೊಂದ್ ಕಡೆ ಲೂಕ ಆರ್ ಇಪ್ಪತ್ತಾರ ಹೇಳ್ತಾರಲ್ಲ ಏನ್ರೀ ಯಾರಾರೋ ನಿಮ್ಗೆ ಉಂಟು ಎಲ್ಲಾರ ಮುಂದೆ ಘನತೆ ಗೌರವ ಕೊಟ್ಟಿನಿ ಒಳ್ಳೆ ಹೆಸರು ಅಂತ ಹೇಳ್ದ ಅಂತಂದ್ರೆ ನಿಮಗೆ ಅಯ್ಯೋ ಅಂತ ಹೇಳ್ತಾರೆ ಓದಿ ಅದು ಓದ ಲೂಕ ಆರು ಇಪ್ಪತ್ತಾರು ಜನರೆಲ್ಲ ನಿಮ್ಮನ್ನು ಹೊಗಳಿದರೆ ನಿಮ್ಮ ಗತಿಯನ್ನು ಏನು ಹೇಳಲಿ ಅವ್ರ ಪಿತೃಗಳು ಸುಳ್ಳು ಪ್ರವಾದಿಗಳನ್ನು ಹಾಗೆಯೇ ಹೊಗಳಿದ್ದರು ಅಂಟರ್ ಮಾಡ್ಕೊಳ್ಳಿ ಇವೆಲ್ಲ ನಾವು ಬರ್ತೀವಿ ವಾಕ್ಯಗಳಲ್ಲ ಇವೆಲ್ಲ ನಮ್ಗೆ ಆಗ್ತಾನೆ ಇರಲ್ಲ ಸುಳ್ಳು ಪ್ರವಾದಿಗಳು ಯೋವಾ ಕ್ಯಾರೆಕ್ಟರ್ಗಳನ್ನ ಜನಗಳು ಏನ್ ಮಾಡದಂತೆ ಎತ್ತಿ ಇಳದು ಅದಕ್ಕೆ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಯೋಚನೆ ಮಾಡ್ಕೊಳ್ಳಿ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ದಾವಿದಂತ ಹೇಳ್ತಾನೆ ಈ ಇಬ್ರು ನೀತಿವಂತರು ಕಾಲ್ ಸುರ್ಪುಟ ಅಂತಂದ್ರೆ ಸಮಾಧಾನ ಒಂದು ಕಾಲದಲ್ಲಿ ಯುದ್ಧದ ಕಾಲದಲ್ಲಿ ಸಾಯಿಸ ರೀತಿಯಲ್ಲಿ ಮಟ್ಟ ಸಾಯ್ಸ ಹಾಕ್ಬುಟ್ಟ ಅಂತ ಹೇಳ್ತಾರೆ ಇವಾಗ ಯೇಸು ಕ್ರಿಸ್ತು ನಮ್ಗೆ ಏನ್ ಕೊಡ್ತೀನಿ ಅಂತ ಹೇಳೋರೆ ನಾನ್ ಸಮಾಧಾನ ಕೊಡ್ತೀನಿ ಯಾವ ತರ ಸಮಾಧಾನ ಅಲ್ಲ ಲೋಕ ಲೋಕ ಕೊಡುವಂತ ಸಮಾಧಾನ ಅಲ್ಲ ಅದ್ರ ನಾನ್ ಕೊಡಂತ ಸಮಾಧಾನ ಅಂತ ಹೇಳ್ತೀರಿ ಓದಿ ಯೋಹಾನ ಹದ್ನಾಲ್ಕು ಇಪ್ಪತ್ತೇಳು ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ ನೋಡ್ರ ಶಾಂತಿಯನ್ನು ಬಿಟ್ಟು ಹೋಗ್ತೀನಿ ಇವತ್ತೆಲ್ಲ ಐತೆ ಶಾಂತಿ ಹ ಬರಿ ಹೆಸರು ಮಾತ್ರ ಶಾಂತಿ ಮಿಕ್ಕಿದ್ದೆಲ್ಲ ಅಜಗ ಆಮೇಲೆ ನನ್ನಲ್ಲಿರುವಂತ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ಹೃದಯ ಕಳಗೊಳ್ಳುವಂತ ಸಂದರ್ಭಗಳು ಇರ್ತದೆ ಆ ಸಂದರ್ಭಗಳಲ್ಲಿ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ ಒಂದು ದೀರ್ಘ ಒಂದು ಶಾಂತಿ ಏನ್ ಮಾಡ್ತಾರೆ ದೇವ್ರ ಕೊಡ್ತಾರೆ ಮನಸ್ಸು ಸ್ಥಿರವಾಗಿ ಏನ್ ಮಾಡ್ಬೇಕು ದೇವ್ರ ಮಕ್ಳು ಇಟ್ಕೊಂಡ್ಬೇಕು ಅದ್ಕೆಸ್ತು ಸಮಾಧಾನ ಪಡ್ಸೋರ್ ಏನ್ರಿಯವರು ಯೋಚನೆ ಮಾಡ್ರಿ ಯೇಸು ಕೃಷಿ ಯಾರಿಗಪ್ಪ ಸಮಾಧಾನ ಪಡ್ಸಿದ್ರು ಏಸು ಕೃಷಿ ಯಾರಿಗ ಸಮಾಧಾನ ಪಡ್ಸಿದ್ರ ಇಬ್ರು ದೊಡ್ಡ ವೈರಿಗಳಿದ್ರು ಇಬ್ರು ದೊಡ್ಡ ವೈರಿಗಳ ನಡುವೆ ಏಸು ಕೃಷಿ ಏನ್ ಮಾಡ್ತಾರ ಸಮಾಧಾನನ ತರಿಸ್ತಾರೆ ಯಾರು ಹರೋದ ಮತ್ತೆ ಪಿಲಾತನ್ಗೆ ಅವರ ಯೇಸು ಕೃಷಿ ವ್ಯವಸ್ಥೆ ಮಾಡಿ ಇಬ್ರು ಮನೆಗ್ ಹೋಗ್ ಬಂದ್ರು ಒಬ್ಬೊಬ್ರ ಬಗ್ಗೆ ಏನು ಮಾತಾಡ್ಲಿಲ್ಲ ಅವ್ರ ಬಗ್ಗೆನೂ ಮಾತಾಡ್ಲಿಲ್ಲ ಇವ್ರ ಬಗ್ಗೆನೂ ಮಾತಾಡ್ಲಿಲ್ಲ ಸುಮ್ನೆ ಜಸ್ಟ್ ವಿಸಿಟ್ ಮಾಡ್ಕೊಂಡು ಬಂದ್ರು ನೋಡಿ ಅಂತೀನಿ ಇಬ್ರು ಕುಟುಂಬಕ್ಕೆ ಏನ್ರೀ ಸಮಾಧಾನ ನಮ್ ಕಾಲಗಳಿಗೆ ಐತೆ ಒಬ್ರು ಮನೆಗೆ ಹೋಗ್ ಬಂದ್ರು ಮುಗ್ದೋಯ್ತು ಅಲ್ವರ ಇನ್ನೊಂದ್ ಸತಿ ಏನಾಗದ ನಮ್ಮ ಮನೆಗೆ ಆ ಸಮಾಧಾನನೇ ಬರಲ್ಲ ಮನೇನೇ ಬೇರ್ ಮಾಡ್ಬಿಡ್ತೀರಿ ಅವರ ಎಂಟಿ ಏನ್ ಮಾಡ್ತಾಳೆ ಸೊಸೆ ಅತ್ತೆ ಇದೇ ತಾನೆ ಇರೋದ ಕತೆಗಳು ಇವತ್ತು ಅಲ್ವರ ಎಲ್ ಹೇಳ್ತಾರೆ ಸಮಾಧಾನ ಪಡಿಸೋರು ಧನ್ಯರು ಅವ್ರ ಯಾರ ಮಕ್ಳಂತೆ ದೇವ್ರ ಮಕ್ಳಾಗಿದ್ದೀರಿ ಅಂತಂದ್ರೆ ಈ ಸಮಾಧಾನ ಪಡ್ಸಂತ ಗುಣ ಯಾರಲ್ಲಿ ಇರ್ಬೇಕು ಈ ಕ್ಯಾರೆಕ್ಟರ್ ನಮ್ಮಲ್ಲಿ ಇರ್ಬೇಕು ಈ ಕ್ಯಾರೆಕ್ಟರ್ ಇಲ್ಲ ಅಂತಂದ್ರೆ ನಾವ್ ಎಂತವ್ರಿಗೆ ಸಮಾನ ಅಂದ್ರೆ ಯೋವಾ ಸಮಾನ ಎಷ್ಟೇ ಯುದ್ಧ ಆಡಿರ್ಬೋದು ಎಷ್ಟೇ ದಾವಿದ ಜೊತೆಗೆ ಇದ್ದಿರ್ಬೋದು ದಾವಿದ್ನ ಜೊತೆಗೆ ಇದ್ದು ಎಲ್ಲ ಒಳ್ಳೆ ಅಡ್ವೈಸ್ ಕೊಟ್ಟಿರ್ಬೋದು ಅದರಿಂದ ಒಳ್ಳೇದೇ ಆಗಿರ್ಬೋದು ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ಅಲ್ಲ ಅಂದ್ರೆ ಕ್ರಿಸ್ತು ಯಾರಿಗೆ ಸಮಾಧಿ ಗೊತ್ತಾ ರೋಮನ್ ಸೆಂಚುರಿಯನ್ ಅಶೀಲವಾಗ ಆಗ್ತಾ ಗೊತ್ತಾ ರೋಮನ್ ಸೆಂಚುರಿಯನ್ ವಿಲಾತನ್ ಮಾತೇಲ ಏನ್ ಹೋಗ್ತಾರೆ ಆ ರೋಮನ್ ಸೆಂಚುರಿಯನ್ ಕೊನೆಗೆ ಏನ್ ಸರ್ಟಿಫಿಕೇಟ್ ಕೊಡ್ತಾನೆ ನಿಜವಾಗ್ಲಿ ಯಾರ್ ದೇವ್ರ ಮಗ ಕೊರ್ನೋಲಿಯಸ್ ಈ ವಾಸ್ ಕೊರ್ನೋಲಿಯಸ್ ದ ಫಸ್ಟ್ ಜೆಂಟೈಲ್ ಕನ್ವರ್ಟ್ ಯೋಚನೆ ಮಾಡ್ರಿ ಏನ್ ಸಮಾಧಾನ ಮಲ್ಕ ಸರಸ್ ಮಾಡಕ್ ಬಂದ್ರು ನೋಡುತ್ತೀನಿ ಕತ್ತಿ ತಗೊಂಡು ಒಡ್ದಿನಿ ಕಿವಿ ಬಿದೋಯ್ತು ಕಿವಿ ತಗೊಂಡು ಅಂಟಸ್ರು ನೈತೀನಿ ಏನ್ ಸಮಾಧಾನ ಪಟ್ಬಿಟ್ರು ಅವ್ರ ಮನೆಯವ್ರಿಗೆಲ್ಲ ಏನ್ ಖುಷಿಯಾಗಿರ್ಬೇಕಲ್ವ ಅಯ್ಯೋ ನನ್ ಗಂಡನ್ ಕಿವಿ ಏನಾಯ್ತು ಅಯ್ಯ್ ಇವರೇ ಕೂಡ ನಿಜ ರಕ್ಷಕ ಅಂತ ಏನಾಗಿರ್ಬೇಕು ಸಮಾಧಾನ ಅದಕ್ಕೆ ಸಮಾಧಾನ ಪಡ್ಸೋರ್ ಯಾರಂತೆ ನಮಗೂ ದೇವ್ರಿಗೆ ಏನೋ ಸಂಬಂಧ ಆಯ್ತಾ ಎಲ್ಲ ಹೆಂಗಿದ್ರಿ ದೂರವಾಗಿದ್ರಿ ನಮ್ಮನ್ನೂ ದೇವ್ರಿಗು ಹತ್ರಕ್ಕೆ ಸೇರ್ಸಿದ್ ಯಾರಂತೆ ಯೇಸು ಕ್ರಿಸ್ತನು ಅಂತ ಸಮಾಧಾನ ಮಕ್ಕಳಾಗಿರ್ಬೇಕಂತೆ ಬ್ರಹ್ಮಪುರದಲ್ಲಿ ಓದೋಣ ಹನ್ನೆರಡನೇ ಅಧ್ಯಾಯ ಒಂಬತ್ತರಿಂದೊಂದು ನಿಮ್ಮ ಪ್ರೀತಿಯು ನೋಡ್ರಾ ನೋಡ್ರ ಅಂತ ನಿಮ್ಮ ಪ್ರೀತಿ ಹೆಂಗಿರ್ಬೇಕಂತೆ ನಿಷ್ಕಪಟ್ಟವಾದಂತ ಪ್ರೀತಿ ಇರ್ಬೇಕು ಪ್ರೀತಿನ ವ್ಯಕ್ತಪಡಿಸ್ಬೇಕ್ರೆ ಇ ಶುಡ್ ಬಿ ವಿಥೌಟ್ ಹಿಪೋಕ್ರಸಿ ಏನ್ರಿ ತೋರಿಕೆಗಾಗಿ ಸುಮ್ನೆ ಪ್ರೀತಿ ನೋಡ್ಸೋದು ಇರ್ಲೇ ಅಂತ ಒಂದು ಪ್ರೀತಿ ನೋಡ್ಸಿರೋದೆ ಬೆಟರ್ ಇದೆಲ್ಲ ಎಲ್ಲಿ ನೋಡ್ಸ್ತಾರ ಹೇಳಿ ಲೋಕದಲ್ಲಿ ಅದರ ಯಾವಾಗ ನಮ್ಗೇನೋ ಒಂದ್ ಮದುವೆ ಮಾಡ್ಬಿಟ್ಟ ಅಂದ್ರೆ ಅದರ ಒಂದು ದೊಡ್ಡ ಮನೆಗಿನೇ ಕಟ್ತಾ ಅಂತಂದ್ರೆ ಏನೋ ಒಂದ್ ದೊಡ್ಡ ಗ್ರ್ಯಾಂಡ್ ಫಂಕ್ಷನ್ ಮಾಡೋದ್ ಏನ್ ಮಾಡ್ತಾರೆ ಎಲ್ಲ ರಿಲೇಟಿವ್ಸ್ ಬರ್ತಾರೆ ಹಿಂಗ್ ಬರ್ತಾರೆ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಟಿಪ್ ಟಾಪ್ ಆಗಿ ಏನ್ ಬರ್ತಾರೆ ಅದರ ಅವಾಗ ಏನ್ ಮಾಡ್ತಾರೆ ಎಲ್ಲಾ ಗಿಫ್ಟ್ ಗಳು ಕೊಡ್ತಾರೆ ಅದರ ಏಸು ಕಸ ಹೇಳ್ತಾರೆ ಹಾ ಏಸುಗು ಸೇಳ್ತಾರೆ ನೀವ್ ಮದ್ವೆಗೆ ಹೋಗ್ಬೇಕಾದ್ರೆ ಮುಯಿ ಬಗ್ಗೆ ಏನ್ ಮಾಡ್ಬಿಡಿ ಹೇಳ್ತಾರ ಇಲ್ವಾ ಹಾ ನೀವು ಮುಯಿ ಕೊಡೋರಿಗೆ ಮುಯಿ ಕೊಡೋರಾದ್ರೆ ಆದ್ರೆ ನಿಮ್ಗೆ ವ್ಯತ್ಯಾಸ ನೀವ್ ಯಾರ ಮಕ್ಳ ತರ ಇರ್ಬೇಕು ದೇವ್ರ ಮಕ್ಳ ತರ ಇರಿ ಅನ್ ಅಲ್ವ ಅದ್ಕೆ ನೋಡ್ಬೇಕ್ರೆ ನಿಮ್ಮ ಪ್ರೀತಿ ಯಾಗಿರ್ಬಾರ್ದಂತೆ ತೋರಿಕೆ ಆಗಿರ್ಲೇ ಬಾರ್ದಂತೆ ಜನ ಮುಯಿ ಬರ್ಕೊಂಡ್ ಬರ್ಕೊಂತಾರೆ ಯಾಕೆ ಮುಯಿಗೆ ಮುಯಿ ತಿರ್ಸ್ತೀನಿ ಅದರ ಮಾಡ್ಲೇಬೇಡಿ ಅನ್ಬಿಟ್ರು ಅಲ್ವರ ಶ್ರೀಮಂತರ್ ಕೊಡೋದಲ್ಲ ಯಾರು ಕೊಡ್ಬೇಕು ಬಡವ್ರು ಕೊಡ್ಬೇಕು ಅದರ ಬಡವರ್ ಮೇಲೆ ಕರುಣೆ ಇಟ್ಟವನು ಯಾರ ಸಾಲ ಕೊಟ್ಟಂತೆ ಅಲ್ವರ ಯೋವನಿಗೆ ಸಾಲ ಕೊಟ್ಬಿಟ್ರ ಕೊಡದೆ ಇರ್ತಾರ ಅಲ್ವರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ನಿಮ್ಮ ಪ್ರೀತಿ ಹೆಂಗಿರ್ಬೇಕಂತೆ ಮಿಶ್ರಪಟ್ಟವಾಗಿರ್ಬೇಕಂತೆ ನೆಕ್ಸ್ಟ್ ಕೆಟ್ಟತನಕ್ಕೆ ಎಸಿಕೊಂಡು ಒಳ್ಳೇದನ್ನು ಬಿಗಿಯಾಗಿ ಹಿಡಿದುಕೊಂಡು ಉಲ್ಟಾನೆ ಐತೆ ಏನ್ರಿ ಕೆಟ್ಟತನಿಗೆ ಬಿಗಿಯಾಗಿ ಹಿಡ್ಕೊಂಡು ಒಳ್ಳೆತನಕ್ಕೆ ಏನ್ ಮಾಡೋಣ ಆಗಿರೋಣ ಅಲ್ವರ ಸಿಚುವೇಶನ್ ಹೆಂಗ್ ಕೇಳ್ರಿ ಅದರ ನಮ್ಮಲ್ಲಿ ಇದ್ಯಾ ಕೆಟ್ಟತನಕ್ಕೆ ಏನ್ರಿ ಬಿಟ್ಟಿ ಒಳ್ಳೆ ಹಿಡ್ಕೊಂಡಿದ್ದೀರಾ ಇಡ್ಕೊಂಡಿದಿರಾ ಒಳ್ಳೆ ಅವ್ರದ್ ಗಟ್ಟಿಗೆ ಇಡ್ಕೊತೀರಿ ನೋಡ್ರಿ ಇಂತೀನಿ ನಡಿಮ್ ಮುಂದಕ್ಕೆ ಹೋದ ನೆಕ್ಸ್ಟ್ ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರೊಬ್ಬರು ಪ್ರೀತಿಸ್ ಸಹೋದರ ಅಲ್ಲ ವೈರಿಗಳ ತರ ಕಿತ್ತಾಡ್ರಿ ಆಯ್ತಾ ಹೆಂಗಿರ್ಬೇಕಂತೆ ಅಣ್ಣ ತಮ್ಮಂದಿರು ಅದರ ಅಣ್ಣ ಏನ್ ಮಾಡ್ತಾರೆ ತಮ್ಮನ್ಗೆ ಕಿಟಿನೇ ಕೊಟ್ಬಿಡ್ತಾರೆ ಪ್ರಾಣ ಕೂಡ ರೆಡಿ ಆಗಿರ್ತಾರೆ ಆ ತರ ಇರ್ಬೇಕಂತೆ ನೋಡಿ ಏನ್ ಕ್ಯಾರೆಕ್ಟರ್ ನೋಡ್ರಿ ಅಪ್ಸಲಂ ಅಲ್ದರ ಇದ್ದ ಅಪ್ಪನ ತರ ಆಸ್ತಿ ಕಿತ್ಕೊಂಡ್ಬಿಟ ರಾಜನ ಕಿತ್ಕೊಂಡ್ಬಿಟ ಆದ್ರೆ ಇದೇ ಒಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನ ನೋಡ್ರಿ ಏನ ನೆಸ್ರಾನ್ ಜೋನಾಥ್ ಜೋನಾಥನ್ ಆಕ್ಚುಲಿ ರಾಜ ಆಗ್ಬೇಕು ನೆಕ್ಸ್ಟ್ ಇತ್ತು ಎಲ್ಲ ಕ್ಯಾಪಾಸಿಟಿ ಇತ್ತು ಅರೆ ಗಾಡ್ಸ್ ಗ್ರೇಸ್ ನೋಡ್ತಾ ನೋಡ್ತೀನಿ ರಾಜ್ಯನ ಕಿತ್ತಿ ಯಾರು ಕೊಡ್ತಾನೆ ಯಾರ ಕೊಟ್ರಾವಿದ್ ಯಾರ ಕೊಡ್ತಾರ ಈ ಕಾಲದಲ್ಲಿ ಸಿಕ್ಕರೆ ಸಾಕ್ ಕಿತ್ಕೊಂಡ್ ಓಡೋಗ್ಬಿಡ್ತಾರೆ ಅದ್ರ ತಿರ್ಗಾಯಿನ ಹತ್ರನೇ ಬರ್ಬೋಡ ಅಂತ ಮುಂದ್ಬಿಡ್ತಾರೆ ಅರೆ ಜೋನಾಥನ್ ಕ್ಯಾರೆಕ್ಟರ್ ನೋಡಿಂತಿನಿ ಅದರ ಇಲ್ಲಿ ನೋಡಲ್ಲ ಅಬ್ನೇರ್ ಏನಾಗ್ಬೇಕಾಯ್ತು ಅವನು ನೆಕ್ಸ್ಟ್ ರಾಜನಾಗಿರ್ಬೇಕಾಯ್ತು ಏನ್ ಕೇಳೋರಿಲ್ಲ ಹೇಳೋರಿಲ್ಲ ಹತ್ತು ಗೋತ್ರ ಇವನ್ ಕಡೆಗೆ ಇದೆ ಎರುಸಲೇಮ್ ಮಾತ್ರ ಯೂದ ಗೋತ್ರ ಮಾತ್ರ ದಾವಿದ ಅಂತ ಇರೋದು ತಿರ್ಗಾ ಇನ್ನ ಹತ್ತು ಗೋತ್ರಗಳನ್ನ ಕರ್ಕಂಬಂದು ಸೇರ್ಸೋದು ಏನಾಗಿತ್ತು ಸಮಾಧಾನ ಅದೇ ದೇವ್ರ ಮಕ್ಳು ನೆಕ್ಸ್ಟ್ ನೋಡಿ ಹೇಳ್ತೇನೆ ಮುಂದಕ್ಕೆ ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿ ಮಾನ ಮರ್ಯಾದೆ ತೆಗಿಯೋದ್ರಲ್ಲಿ ಫಸ್ಟ್ ಏನಾಗಿತ್ತು ಇವಾಗ ಒಬ್ರಿಗೊಬ್ರು ಹ ಅಲ್ವರ ದೇವ್ರ ಮಕ್ಳು ಹೆಂಗಿರ್ಬೇಕತ್ತೆ ಮಾನ ಮರಿದ ಸ್ವಲ್ತರಲ್ಲಿ ಹೆಂಗಿರ್ಬೇಕಂತೆ ಒಬ್ರಿಗಿಂತ ಒಬ್ರು ಏನಾಗಿರ್ಬೇಕ್ರಿ ಮುಂದಾಗಿರ್ಬೇಕು ಅಂದ್ರ ಕ್ಯಾರೆಕ್ಟರ್ ಇವೆಲ್ಲಾ ಇದ್ರೇನೆ ಕ್ರಿಸ್ತನೊಂದಿಗೆ ಹೋಗಿದ್ದಿ ಸಿಂಹಾಸ ಕೂತ್ಕೊಳ್ಳ ಆಳ್ವಿಕೆ ಮಾಡಕ್ ಸಾಧ್ಯ ಇಲ್ಲೆಲ್ಲಾ ಆಳ್ವಿಕೆ ಮಾಡದ ಪ್ರಯೋಜನ ಇಲ್ಲ ಎಲ್ಲಿರ್ಬೇಕು ಸೀಟು ಅಲ್ಲಿರ್ಬೇಕು ಇಲ್ಲೆಲ್ಲಾ ಪ್ರಯಾಸ ಪಟ್ಟ ಅಲ್ಲಿ ಇಲ್ಲ ಅಂದ್ರೆ ಏನೂ ಪ್ರಯೋಜನ ಇಲ್ಲ ಇಲ್ಲೇನ್ ಮಾಡಿದ ಸರಿ ಅಲ್ಲಿ ಸೀಟ್ ಇದ್ಯಾ ಅದಕ್ಕೆ ನಾವ್ ತುಂಬಾ ಮೆಚ್ಚಬೇಕು ನೋಡಿ ಮುಂದೆ ಕೇಳ್ತೇನೆ ನೋಡಿ ಬೇಕಾದಲ್ಲಿ ಆಲಸ್ಯವಾಗಿರದೆ ನೋಡ್ರ ಜಾಗೃಕತೆ ಬೇಕಾದಲ್ಲಿ ಹೆಂಗಿರ್ಬಾರ್ದಂತೆ ಆಲಸ್ಯ ಇರಬಾರ್ದು ದೇವ್ರ ಮಕ್ಳು ದೇವ್ರ ಕೆಲ್ಸದಲ್ಲಿ ಮಾತ್ರ ಯಾವತ್ತ ಆಲಸ ಇಲ್ಬೇಡ್ರಿ ಯೇಸು ಕ್ರಿಸ್ತು ಊಟ ಮಾಡಿದ್ರೆ ಸರಿ ಫಸ್ಟ್ ಯಾರು ಕೆಲಸ ಮಾಡಿದ್ರು ಹೇಳ್ತಾರೆ ಯಾವ್ದ್ ನಾನು ಊಟ ದೇವ್ರ ಚಿತ್ತ ಮಾಡೋದೇ ಊಟ ನಾವ್ ಜನ ಹೇಳಿದ್ರಿ ಊಟ ಮಾಡಿದ್ರೆ ಫಸ್ಟ್ ಹೋಗೋ ನೆನಪಾ ಊಟ ಮಾಡೋಣ ಅಂತ ಬಿಟ್ಟು ಯೋಚನೆ ಮಾಡ್ತೀರಾ ದೇವ್ರ ಮಕ್ಳು ಫಸ್ಟ್ ದೇವ್ರ ವಿಚಾರದಲ್ಲಿ ಹೆಂಗಿರ್ಬೇಕು ಆಲಸವಾಗಿ ಇರ್ಬಾರ್ದ್ರಿ ಒಂದ್ ಕನ್ವೆನ್ಷನ್ ಬಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ವರ್ಗ ಕೂತ್ಕೊಂಡು ದೇವ್ರ ಮಕ್ಳೇ ಮಾಡ್ಬೇಕು ಭಯ ಭಕ್ತಿಗೆ ಪಾಠನ ಕೇಳ್ಬೇಕು ಯಾಕೆ ನಂಬಿಕೆ ಹೆಂಗ್ ಬರ್ತಾರೆ ವಾಕ್ಯನ ಕೇಳೋದ್ರಿಂದ ವಾಕ್ಯನ ಎಲ್ಲಿ ಕೇಳದ್ ನಾವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಒಂದ್ ಟ್ವೆಂಟಿ ಫೋರ್ ಅವರ್ಸ್ ಸ್ವಲ್ಪ ಸಮಯ ನಾವು ದೇವ್ರ ವಾಸ ಕಳೆದಿಕ್ಕೆ ನಮಗೆ ಏನ್ರೀ ಮನ್ಸಿಲ್ಲ ಅಂತಂದ್ರೆ ಇನ್ ಕ್ರಿಸ್ತಿನ ಜೊತೆಗೆ ಸಾವಿರ ವರ್ಷ ಯಾವ ಯಾವತರ ಇರ್ತಾರೆ ಕ್ಯಾರೆಕ್ಟರ್ ನೆಕ್ಸ್ಟ್ ಮುಂದಕ್ಕೆ ಹೋರಿ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ನೋಡ್ರ ಆಸಕ್ತ ಚಿತ್ತರಾಗಿದ್ದು ಏನ್ರಿ ಕರ್ತನ ಸೇವೆ ಮಾಡ್ಬೇಕು ಮನುಷ್ಯ ಸೇವೆ ಅಲ್ಲ ಅಲ್ವರ ಅದಕ್ಕೆ ಹೆಸರು ಕೇಳಿಸ್ ಹೇಳ್ತಾರೆ ಲೋಕದಲ್ಲಿ ಕಷ್ಟ ಬರ್ಬೇಕು ಸಂಕಟ ಬರ್ಬೇಕು ದೇವ್ರ ಮಕ್ಳಗ್ ವಿಪತ್ತು ಎಲ್ಲಾ ಬರ್ಬೇಕು ಯಾರಿಂದ ಬರ್ತಾರೋ ಅವ್ನ್ ಏನ್ರಿ ಅಯ್ಯೋ ಅಯ್ಯೋ ಒಬ್ಬನ್ ಏನ್ ಹೇಳ್ತಾರೆ ಕೈಗೆ ಸಿಗ್ತಾ ಇಲ್ಲ ಅಯ್ಯೋ ಅಂತ ದಾವಿ ಇದು ಹೆಂಗೆ ಗೋಳಾಡ್ಬಿಟ್ಟು ಅರೇ ನಮ್ಮಲ್ಲಿ ಕ್ಯಾರೆಕ್ಟರ್ ಇತ್ತು ಅಂತಂದ್ರೆ ನಮಗೂ ದೇವ್ರ ಕೂಡ ಸರ್ಟಿಫಿಕೇಟ್ ಇದೆ ಅಂತ ಮನುಷ್ಯ ಅವನು ಉಟ್ತ ಇದ್ರೆ ಏನಾಗಿರ್ತದೆ ಚೆನ್ನಾಗಿರ್ತಾರೆ ಓದಿ ಯೋಹ ಲೂಕ ಹದಿನೇಳನೇ ಅಧ್ಯಾಯ ಒಂದು ಮತ್ತೆರಡು ಆತನು ತನ್ನ ಶಿಷ್ಯರಿಗೆ ತಡಕುಗಳು ಬಾರದೆ ಇರಲಾರವು ಆದರೂ ಅವು ಯಾವನಿಂದ ಬರುತ್ತವೆಯೋ ಅವನ ಗತಿಯನ್ನು ಏನು ಹೇಳಲಿ ಬಂದೇ ಬರ್ತದೆ ಅದು ಯಾರಿಂದ ಗತಿ ಹ ಅವನು ಈ ಚಿಕ್ಕವರಲ್ಲಿ ಒಬ್ಬನಿಗೆ ತೊಡಕ ತನ್ನ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿಸಿಕೊಂಡು ಸಮುದ್ರದಲ್ಲಿ ಹಾಕಿಸಿಕೊಳ್ಳುವುದೇ ಲೇಸು ಎಷ್ಟೋ ಲೇಸು ಅದಕ್ಕೆ ಯಾರು ಬೇಕಾದ್ರು ಶಿವಪ್ನೆ ಹೋಗ್ಬಿಡೋ ನೀನ್ ಬುದ್ಧಿವಂತ ಆರೇ ಇವ್ನ ಮಾತ್ರ ಏನ್ ಮಾಡಕ್ ಹೋಗ್ಬೇಡ ಬಿಡ್ಲೇ ಬೇಡ ಅಂತ ಇವ್ ಯಾವತ್ತು ಶಿವಪ್ನ ಇಲ್ಲ ಅಂತ ಹೇಳ್ತಾರೆ ಹೇಳ್ತಾರ ಅಪೋಸ್ಟ್ ಪೌಲು ಪೀಟರ್ ಏನ್ ಮಾಡ್ತಾರೆ ಕರೆಕ್ಷನ್ ಮಾಡ್ತಾರೆ ಎಲ್ ಮಾಡ್ತಾರೆ ಎಲ್ಲಾರ್ ಮುಂದೆ ಕಂಡಸ್ತ ನೋಡ್ರಿ ನಿಂತಿನಲ್ರ ಅವಾಗ ಪೀಟರ್ ಏನ್ ಮಾಡಿದ್ರ ಪೀಟರ್ ಏನ್ ಮಾಡಿದ್ರು ಅಕ್ಸೆಪ್ಟ್ ಮಾಡಿದ್ರು ಈ ಪೀಟರ್ ಅವ್ರ ಲೆಟರ್ ಬರೀತಾರೆ ತನ್ನ ಪ್ರಿಯನಾಗಿರಂತ ಸಹೋದರ ಆಗಿರಂತ ಅಪೋಸ್ಟ್ಲ್ ಪೌಲನು ಈ ವಿಚಾರದಲ್ಲಿ ಬರ್ದ್ರ ಅಂತ ಅಂದ್ಬಿಟ್ಟು ಅಪೋಸ್ಟ್ಲ್ ನ ಅಪ್ರಿಷಿಯೇಟ್ ಮಾಡ್ತಾರೆ ಇವತ್ತೆಲ್ಲ ಎಲ್ಲ ಐತೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇಲ್ಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಏನಾಗಿರೋದು ಇವತ್ತು ಜಾಸ್ತಿ ಇರೋದು ಅಲ್ರ ಅದ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋರ್ಗಳೇ ಯೋ ಹಬ್ಬ ಅಂತರ ಲಾಸ್ಟ್ ಮೂಮೆಂಟ್ ಅವ್ರಿಗೂ ಇದ್ದಿ ಏನ್ರಿ ಚೇಂಜ್ ಮಾಡೋ ಕ್ಯಾರೆಕ್ಟರ್ ಅದಕ್ಕೆ ಈ ಇಬ್ರು ನೀತಿವಂತ್ರಿಗಳಿಗೆ ದೇವ್ರ ಅಂತಂದ್ರೆ ಕೊಟ್ಬಿಟ್ರು ನೀತಿವಂತರು ಉತ್ತಮ ಹೆಸರು ಕೊಟ್ರು ಅವ್ರ ಎಲ್ಲಾ ತರ ಒಳ್ಳೆ ಕ್ಯಾರೆಕ್ಟರ್ ಇರೋಂತ ಯೋ ಹಬ್ಬನ್ ಮಾತ್ರ ಏನ್ ಮಾಡ್ಲಿಲ್ಲ ಯಾಕೆ ಗೊತ್ತಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾನೆ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಬಿಡ್ತಾನೆ ಅಲ್ವ ಅದಿಗೆ ನೋಡಿ ಒಂದು ವಾಕ್ಯ ಓದನ ಎಸಿಕೆಲ್ ತರ್ಟಿ ತರ್ಡ್ ಚಾಪ್ಟರ್ ಎಸಿಕೆಲ್ ತರ್ಟಿ ತರ್ಡ್ ಚಾಪ್ಟರ್ ವರ್ಷ ತರ್ಟೀನ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಓದಿ ಹಾ ನಾನು ಶಿಷ್ಯನಿಗೆ ನೀನು ಬಾಳೆ ಬಾಳುವಿ ಎಂದು ಹೇಳಲು ಅವನು ತನ್ನ ಪುಣ್ಯದ ಮೇಲೆ ಭರವಸೆ ತನ್ನ ಪುಣ್ಯದ ಮೇಲೆ ಭರವಸೆ ಇಟ್ಟು ಪಾಪ ಮಾಡಿದರೆ ಅವನು ಮಾಡಿದ ಯಾವ ಸುಕೃತ್ಯವೋ ಅವನ ಲೆಕ್ಕಕ್ಕೆ ಸೇರಿ ಮಾಡಿದಂತ ಯಾವ ಸುಕೃತ್ಯವೋ ಲೆಕ್ಕಕ್ಕೆ ಓದಿಸ್ತಾರ ನಾನು ಶಿಷ್ಯನಿಗೆ ನೀನು ಬಾಳೆ ಬಾಳುವಿ ಎಂದು ಹೇಳಲು ಅವನು ತನ್ನ ಪುಣ್ಯದ ಮೇಲೆ ಬಿಟ್ಟು ನೋಡ್ರಿ ತನ್ನ ಪುಣ್ಯದ ಮೇಲೆ ಭರವಸೆ ಇಟ್ಟು ನಾನು ಅಂತ ಕೆಲಸ ಮಾಡಿದ ಇಂತ ಕೆಲಸ ಮಾಡಿದಿನಿ ಒಳ್ಳೆದೆಲ್ಲಾ ಮಾಡಿದ್ವಿ ಈ ಭರವಸೆ ಇಟ್ಟಿ ಮಾಡ್ಬಿಟ್ರೆ ಒಂದೇನ ಒಂದ್ ತಪ್ಪು ಮಾಡ್ಬಿಟ್ಟೆ ಅಂತನ್ಬಿಟ್ಟು ಮಾಡ್ಬಿಟ್ರೆ ಅವನು ಮಾಡಿದ ಯಾವ ಅವನ ಲೆಕ್ಕಕ್ಕೆ ಸೇರಿಸ್ರಿ ಯಾವ ಮಾಡುದಲ್ಲ ಸುಕೃತ್ಯಗಳು ಶ್ವಾಸ ಮಾಡುದಲ್ಲ ಅವಲ್ಲ ಏನಾಗಲ್ವಂತೆ ಲೆಕ್ಕಕ್ಕೆ ಬರದೇ ಇಲ್ವಂತೆ ದೇವ್ರ ಕನ್ಸಿಡರ್ನೆ ಮಾಡಲ್ಲ ಮೋಸ ಎಂತ ರೀ ದ ಮೀಕೆಸ್ಟ್ ಮ್ಯಾನ್ ಆಫ್ ಆಲ್ ದ ಅರ್ತ್ ತೆಗೆದು ಬಿಸಾಕಿದ್ರು ಕಾನಾನ್ ತಾನಾ ದೇಶಕ್ಕೆ ಹೋಗ್ಲೇ ಬಡ ದೇವ್ರ ಹತ್ರ ಗೆಂಚ್ಕೊಂತಾನೆ ಸರಿಯಪ್ಪ ಆಯ್ತು ನೀಷ್ಟು ರಿಕ್ವೆಸ್ಟ್ ಮಾಡ್ತಾ ಇದೀಯ ಪರ್ವತ ಮೇಲೆ ನೋಡ್ಕೊಂಡ್ಬಿಟ್ಟು ಸೈಡ್ ಸೀಯಿಂಗ್ ಅಷ್ಟೇ ಚೀರಾ ಬಂದ್ಬಿಡು ವಾಪಸ್ ಅಂತಂತಾರೆ ಅಷ್ಟೇ ಲಾಸ್ಟ್ ಮೋಸೆ ಆರು ಲಕ್ಷ ಯಹುದ್ಯರ್ ಗಂಡಸು ನಡ್ಸ್ಕೊಂಡು ಹೋಗೋಣ ಅಷ್ಟು ನಂಬಿಕೆಸ್ ಆಗಿದ್ದವ್ರು ಏನಾಗಿಲ್ಲ ಕಾನಂದಿಸಿಕೆ ಅದೇ ತರ ನಾವೆಲ್ಲಾ ಎಲ್ಲಾ ಸುಕೃತಿಗಳು ಮಾಡೀನಿ ಮಿಸ್ಟೇಕ್ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೊ ಅಂತಂದ್ರೆ ನಾನು ದೇವರಲ್ಲೇ ಮಾಡಲ್ಲ ಅಡ್ಜಸ್ಟೇ ಮಾಡಲ್ಲ ಅದಕ್ಕೆ ಯೋವಾ ಕೊಟ್ಟಂತ ಜಜ್ಮೆಂಟ್ ನೆಕ್ಸ್ಟ್ ಅವನು ಮಾಡುವ ಪಾಪದಿಂದಲೇ ಅವನು ಸಾಯುವನು ಪಾಪದಿಂದಲೇ ಸಾಯುವನು ಅಂದರೆ ಆ ದುಷ್ಟನು ಒತ್ತೆಯನ್ನು ಬಿಗಿ ಹಿಡಿಯದೆ ದೋಚಿಕೊಂಡಿದ್ದನ್ನು ಹಿಂದಕ್ಕೆ ಕೊಟ್ಟು ಜೀವಾಧಾರವಾದ ವಿಧಿಗಳನ್ನು ಅನುಸರಿಸಿ ಸಕಲ ದುಷ್ಕರ್ಮಿಗಳಿಗೂ ದೂರವಾ ದೂರನಾಗಿರುವ ಪಕ್ಷದಲ್ಲಿ ಸಾಯನ್ನು ಬಾಳೆ ಬಾಳುವನು ನೋಡ್ರಿ ಏನ್ ಜಜ್ಮೆಂಟ್ ದುಷ್ಟನಾಗಿರ್ತಾನೆ ಆದ್ರೆ ದುಷ್ಟ ಬಿಟ್ಬಿಡ್ತಾನೆ ದೇವ್ರ ಕಡೆ ತಿರುಗಿ ಬಿಡ್ತಾನೆ ಅಂದ್ರೆ ದೇವ್ರೇ ಹೇಳ್ತಾನೆ ಆ ದುಷ್ಟ ತನದಿಂದ ಒಂದು ಸಾಯದಿಲ್ಲ ಒಳ್ಳೆ ತಂದ ಬಾಳ್ತಾನೆ ಅಂತ ಅಂದ್ರೆ ಮೀನಿಂಗು ಹಾ ಇದು ದೇವ್ರೆ ಚೆನ್ನಾಗಿದ್ದೆ ಏನೋ ಒಂದ್ ಮಿಸ್ಟೇಕ್ ಮಾಡ್ಬಿಟ್ಟೆ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೋ ದೇವ್ರೆಂತ ದೇವ್ರ ಅಡ್ಜಸ್ಟ್ ಮಾಡಲ್ಲ ಕೆಟ್ಟತನ ಮಾಡಿದ್ಯಾ ಸಂಪೂರ್ಣವಾಗಿ ಬಿಟ್ಬಿಟ್ಟು ದೇವ್ರ ಕಡೆ ತಿರುಗಿದ ದೇವ್ರೇ ಮಾಡ್ತಾರ ನೀನ್ ಬದುಕಿ ಅಂತಂದ್ರು ದಿಸ್ ಈಸ್ ಗಾಡ್ ಜಜ್ಮೆಂಟ್ ಅದಕ್ಕೆ ಅಮಾಸನ ಏನ್ ಮಾಡಿದ್ರು ಶಮಸದ್ರು ಅದ್ರ ಅಬ್ನೇ ಶಮಸದ್ರು ಅಲ್ರ ಆದ್ರೆ ಯಾರನ್ನ ಮಾತ್ರ ಶಮಿಸ್ಲಿಲ್ಲ ಜವಾಬ್ದು ಮಾತ್ರ ಶ್ರಮಸ್ಬೇಡ ಬಿಡ್ಲೇ ಬೇಡ ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಮಾಡಿದ್ರೆ ಯುದ್ಧ ಕಾಲದಲ್ಲಿ ಎಂಬಂತೀಯೋ ಸಮಾಧಾನ ಏನ್ ಮಾಡ್ತಾರೆ ಕಾಲದಲ್ಲಿ ರಕ್ತ ನೇಮ ರಕ್ತನೇಮ್ನಾಗ್ಬಿಟ್ಟು ಸುರಿಸ್ಬಿಟ್ಟ ಅಂತ ಹೇಳ್ತಾರೆ ಓದ್ ಇಂತೀನಿ ಜಫೇನಿಯಾ ಟು ತ್ರೀ ಇದರಿಂದ ನಮ್ಗೇನು ಅಡ್ವೈಸ್ ದೇವ್ರ್ ನಮ್ ಕೊಡೋ ಅಡ್ವೈಸ್ ಏನು ಯಹೋವನ ನಿಯಮವನ್ನು ಕೈಕೊಂಡ ಲೋಕದ ದೀನರೇ ನೀವೆಲ್ಲರೂ ಯಹೋವನನ್ನು ಆಶ್ರಯಿಸಿರಿ ಸದ್ಧರ್ಮವನ್ನು ಅಭ್ಯಾಸಿಸಿರಿ ಏನಂತೆ ಸದ್ ಧರ್ಮವನ್ನು ಅಭ್ಯಾಸಿಸಿರಿ ದೈನ್ಯವನ್ನು ಹೊಂದಿಕೊಳ್ಳಿರಿಂತ ಯಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ ನೋಡ್ರಾ ಯಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಏನಾಗ್ತಿರಂತೆ ಅದರ ಯಹೋವನ ನಿಯಮವನ್ನು ಕೈಗೊಂಡು ಲೋಕದ ದಿನರೇ ನೀವೆಲ್ಲರೂ ಯಹೋವನನ್ನು ಅನುಸರಿಸಿ ಸದ್ದರ್ಮವನ್ನು ಅಭ್ಯಸಿಸಿರಿ ಅಲ್ರ ದೈನ್ಯವನ್ನು ಹೊಂದಿಕೊಳ್ಳಿರಿ ಯಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಏನಾಗ್ಬೋದು ಮರೆಯಾಗುವರಿ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋಲೇ ನಾವೆಲ್ಲ ಏನಪ್ಪ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಯಾವ ತರ ಗುಣ ಇತ್ತು ಅಂದ್ರೆ ಈ ಇವತ್ತೇ ಮಾಡ್ಬಿಡ್ಬೇಕು ಬಿಟ್ಬಿಡ್ಬೇಕು ಬಿಟ್ಬಿಟ್ಟು ದೇವ್ರಿಗೆ ಹೆಸರಲ್ಲಿ ನೀತಿ ಅಂತ ಸರ್ಟಿಫಿಕೇಟ್ ನಾವೇ ನಾವ್ ಹೇಳ್ಬೇಕು ತೊಣಗಿರ್ಬೇಕಂದ್ರೆ ದೇವ್ರಿಗೆ ವಾಕ್ಯಗಳನ್ನ ಆಶ್ವಾಸಲಿ ದೇವರು ಕೃಪೆ ಕೊಟ್ಟು ಎಲ್ಲರನ್ನು ನಡ್ಸ್ಕೊಡ್ಲಿ ಥ್ಯಾಂಕ್ ಯು